శుక్లాం భ్రదరం విష్ణు శిశువనం చతుర్భుజం ప్రసన్న వదనం ధ్యాయేత సర్వ విఘ్నోక్తి శాంతయే నంబిదనే గురురాజా తెంబిడదే పొర భౌవ్య తేజ నంబిదనే గురురాజా. భరత భూమియల్లి మేవాడ నగరి బహు ప్రసిద్ధవాద నగరి. ఆ మేవాడ నగరద అరస ఉదయాదిత్య మహారాజ. ಆ ಮೇವಾಡ ನಗರದ ಅರಸನ ಧರ್ಮಪತ್ನಿಯ ಹೆಸರೇ ಸುಗುಣಮಣಿ ದೇವಿ. ಎಲ್ಲ ಗುಣಗಳಲ್ಲಿ ಶ್ರೇಷ್ಠವಾದದ್ದು ಸುಗುಣ. ಸುಗುಣಕ್ಕೆ ಆಕೆ ಮಣಿಪ್ರಾಯಳಾಗಿದ್ದಳು, ಆದ್ದರಿಂದಲೇ ಸುಗುಣಮಣಿ ದೇವಿ ಸುಗುಣಮಣಿ ದೇವಿ ಎಂದು ಹೆಸರಾಗಿ. ದೈವಾನುಗ್ರಹದಿಂದ ಅವರಿಗೆ ಯಾವುದರ ಕೊರತೆಯೂ ಇಲ್ಲ. ನವನಿಧಿಗಳಿಂದ ತುಂಬಿ ತುಳುಕಾಡುವ ರಾಜ್ಯ, ಕಾಲ ಕಾಲಕ್ಕೆ ಮಳೆಯಾಗಿ ಬೆಳೆಯಾಗಿ ಸಂತೋಷದಿಂದೆಲ್ಲರೂ ಇರಬಹುದಾದ ರಾಜ್ಯ. ಚಿಂತೆಯೆಂದರೆ ಒಂದೇ ಒಂದು ಚಿಂತೆಯಂತೆ ಆ ಗಂಡ ಹೆಂಡರಿಗೆ, ಅದವರಿಗೆ ಮಕ್ಕಳಿಲ್ಲ ಅನ್ನುವ ಚಿಂತೆ. ಸಾಮಾನ್ಯವಾಗಿ ಮಕ್ಕಳಿಲ್ಲ ಅನ್ನೋ ಚಿಂತೆ ಬಹುಜನಗಳನ್ನು ಬಾಧಿಸುತ್ತೆ. ಹಳೆಯ ಕಾಲದ ಕಥೆಯಲ್ಲೆಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಕಥೆ ಬರ್ತಿತ್ತು, ಅದು ಈಗಿನ ಕಾಲದ ಕಥೆಯಲ್ಲಿ ಬರೋಲ್ಲ. ರಾಜರಾಣಿಯರಿಗಿಬ್ಬರಿಗೂ ಮಕ್ಕಳಿಲ್ಲ ಅನ್ನುವ ಚಿಂತೆ. ಮಕ್ಕಳಿದ್ದರೆ ಮನೆ ಚಂದ, ಮಕ್ಕಳಾಡುವ ಮಾತು ಚಂದ, ಮಕ್ಕಳತ್ತರೂ ಚಂದ, ಮಕ್ಕಳು ನಕ್ಕರೂ ಚಂದ. ಭೋಜನ ಹೆಣ್ಮಕ್ಕಳಿಗೆ ಮಗು ಅಳ್ಳಿಲ್ಲ ಅಂದ್ರೆ ಬಾಯಿ ಮೇಲೆ ಹೊಡಿತಾರೆ ಪಟಾರ. ಹತ್ತ ಮೇಲೆ ಓ ಓ ಓ ಅಳ್ಬೇಡ ಅಳ್ಬೇಡ ಅಳ್ಬೇಡ. ಆ ಮಗು ಅಳೋದ್ ಕೇಳೋದಕ್ಕೆ ಎಷ್ಟೋ ಜನಕ್ಕೆ ಸಂತೋಷ. ಮಕ್ಕಳಿಗಿದೆ, ನಾವು ಮುದ್ದಾಡುವಾಗ ಅವರೇನಾದ್ರೂ ಬೀದಿಲಾಡ್ತಾ ಹೋಗ್ತಿದ್ರೆ ಬಹುಜನ ಕೈ ಹಿಡಿದು ಕೇಳ್ತಾರೆ, ಯಾಕೋ ಅಳ್ತೀಯ, ಬಿದ್ದೋದೇನೋ, ಕಾಸು ಕಳ್ಕೊಂಡೇನೋ, ಯಾರಾದ್ರೂ ಹೊಡೆದ್ರೇನೋ, ನಿಮ್ಮ ಮನೆ ಗೊತ್ತಿಲ್ವೇನೋ ಅಂತ ಹೇಳಿ ಏನಾದ್ರೂ ಮಾಡಿ ಕರ್ಕೊಂಡೋಗಿ ಅಡ್ರೆಸ್ ತಲುಪಿಸ್ಬಿಟ್ಟಾದ್ರೂ ಬರ್ತಾರೆ. ಅದೇ ದೊಡ್ಡವ್ರು ಬೀದಿಲಿ ಅಳ್ತಾ ಹೋಗಿ ಓ ನೆನ್ನೆ ಚೆನ್ನಾಗಿದ್ದ, ಇವತ್ತಾಗಲೇ ಹುಚ್ಚಿ ಹಿಡ್ಕೊಂಡ್ಬಿಡ್ತು, ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಈಗ ಕಥಾಭಾಗವನ್ನು ನಾವು ಮುಂದರಿಸುತ್ತಾ, ಮಕ್ಕಳಿಲ್ಲದೆ ಇರುವುದರಿಂದ ಆ ತಾಯಿ ಆಗಿರ್ತಕ್ಕಂಥ ಸುಗುಣಮಣಿ ದೇವಿ ತನ್ನ ಮಂದಿರದಲ್ಲಿ ದೇವರನ್ನು ಕುರಿತು ಹೊತ್ತಿಗಿಂತ ಪ್ರಾರ್ಥನೆಯನ್ನು ಮಾಡ್ತಾಳಂತೆ. ಸಾಂಬ ಶಿವ, ಶಂಕರ, ಶಿವನೇ, ಮಕ್ಕಳಿಲ್ಲದವಳು ಎಂಬ ಈ ಕೆಟ್ಟ ಹೆಸರಿನಿಂದ ನನ್ನನ್ನು ದೂರ ಮಾಡು ನನ್ನಪ್ಪ. ಪಂಜೆಯುವಳೆಂದು ಯಾರು ಆಡಿಕೊಳ್ಳದಂತೆ ನನ್ನನ್ನು ಕಾಪಾಡು ದೇವ. ನನಗೇನು ಭೋಗ ಭಾಗ್ಯಗಳು ಬೇಡ, ನಿನ್ನ ಆಶೀರ್ವಾದ ಒಂದಿದ್ದರೆ ಸಾಕು ಅಂತ ಬೇಡುತ್ತಾಳೆ. ಇಲ್ಲಿ ಈ ತಾಯಿ ಕೈಗಳನ್ನು ಜೋಡಿಸಿ ಕೇಳುತ್ತಾಳೆ, ಹೇ ಮಹಾದೇವ, ಭೋಗ ಭಾಗ್ಯಗಳು ನನಗೆ ಬೇಡ ದೇವ. ಹೇ ಮಹಾದೇವ, ಮನವನ್ನು ಮಾಡು, ಮಕ್ಕಳ ಭಾಗ್ಯವನ್ನು ನೀಡು ಮಹಾದೇವ, ಮನವ ಮಾಡೋ ಶಿವದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಿದಳಂತೆ ಈ ತಾಯಿ. ಒಂದು ದಿನ ಕಳೆಯಿತು, ಒಂದು ವಾರ ಕಳೆಯಿತು, ಒಂದು ತಿಂಗಳು ಕಳೆಯಿತು, ಬಹು ದಿವಸಗಳಾಯಿತು. ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಶಿವನು ಕಾಣಿಸಿಕೊಂಡು ಆಶೀರ್ವಾದ ಮಾಡಿದರಂತೆ ಜಂಗಮನ ರೂಪದಲ್ಲಿ. ಜಂಗಮನ ರೂಪದಲ್ಲಿ ಕಾಣಿಸಿಕೊಂಡು ಆಶೀರ್ವಾದ ಮಾಡ್ತಾನೆ, ಅಮ್ಮ ಬರೆ ನಿನ್ನ ಮನದ ಚಿಂತೆಯನ್ನ ತಾಯಿ, ಪುತ್ರ ಸಂತಾನವನ್ನು ಪಡೆಯುತ್ತೀಯಾ, ಪುತ್ರ ಸಂತಾನವನ್ನು ಪಡೆಯುತ್ತೀಯಾ ಅಂದ ಕೂಡಲೇ ಈ ತಾಯಿ ಬೆಳಕಿನ ಜಾವದಲ್ಲಿ ಕಣ್ಣನ್ನು ಬಿಟ್ಟು ತನಗಾದ ಸ್ವಪ್ನವನ್ನು ಸ್ಮರಣೆ ಮಾಡಿ ದೇವರ ಮುಂದೆ ತುಪ್ಪದ ದೀಪೆಯನ್ನು ಹಚ್ಚಿ ಅರಮನೆಯಲ್ಲಿಯೇ ಒಂದು ಮಂದಿರವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ. ಶಿವನು ಅನುಗ್ರಹಿಸಿದಂತೆ ಈ ಮಹಾನುಭಾವಳಾದ ಸುಗುಣಾಮಣಿ ದೇವಿ ಗರ್ಭವತಿಯಾದ ಮಾಸ ಒಂದು ಎರಡು ಮೂರ್ನಾಲ್ಕಾಗೆ ದೇವರ ಅನುಗ್ರಹದಿಂದ ತನಗೆ ಬಂದ ಭಾಗ್ಯಕ್ಕಾಗಿ ಸಂತೋಷ ಪಡ್ತಾರಂತೆ. ದೊಡ್ಡವರು ಹೇಳ್ತಾರೆ, ಭಗವಂತ ಕೊರೋ ಕಾಲ ಬಂದುಬಿಟ್ರೆ ನೀವು ಎಲ್ಲಾದರೂ ಕೂತಿರಿ, ದೇವರ ಅನುಗ್ರಹ ಬಂದೇ ಬಿಡುತ್ತೆ. ಭಗವಂತ ಕೊಡದೇ ಇರೋ ಕಾಲ ಬಂದ್ರೆ ನೀವೆಲ್ಲಿ ಕೂತಿದ್ರು ಸರಿ ಹೋಗಲ್ಲ.
ತಾಯಿಯಾದ ಸುಗುಣಾಮಣಿ ದೇವಿ ತೀರ್ಮಾನ ಮಾಡಿದಳಂತೆ, ಶಿವ ನನಗೆ ಕೊಟ್ಟಿದ್ದಾನೆ ಈ ಭಾಗ್ಯ. ಐದು ತಿಂಗಳಾಯಿತು, ಒಂದು ಎರಡು ಮೂರು ನಾಲ್ಕು ಐದು ತಿಂಗಳಾಯಿತು. ಆ ಐದು ತಿಂಗಳಾದಾಗ ಎಮ್ಮ ಏನ್ ತೀರ್ಮಾನ ಮಾಡಿದ್ದಾಳೆ ಅಂದ್ರೆ, ಶಿವನ ಭಕ್ತಿಯ ಮುಂದೆ ಇದ್ಯಾವುದು ಇಲ್ಲವಾದ್ದರಿಂದ ನಾನು ಅವನ ಧ್ಯಾನವನ್ನು ಮಾಡ್ತಾನೆ ಕಾಲ ಕಳೆಯುವುದು ಅಂತ ಹೇಳಿ ಅರಮನೆಯಲ್ಲಿ ಪೂಜಾ ಮಂದಿರವನ್ನು ಇಟ್ಟುಕೊಂಡು ಆ ಪೂಜಾ ಮಂದಿರದಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಿದ್ದ. ಈ ಪೂಜೆ ನೋಡೋ ಜನ ಬರೋಕ್ ಪ್ರಾರಂಭವಾಯಿತು. ಬಂದ ಜನಗಳಿಗೆ ಎಮ್ಮ ಪ್ರಸಾದ ಕೊಡ್ತಿದ್ಲು. ಯಾರೋ ಕೆಲವರು ಬಂದ್ರ, ಅಮ್ಮ ನಾವು ಬಹಳ ಬಡವರಮ್ಮ, ನನ್ನ ಮಗಳು ಮದುವೆ ಆಗ್ಬೇಕಮ್ಮ. ಸಂತೋಷ ಮಂತ್ರಿ, ತಾಯಿ ಇಲ್ಲಿಂದ ದುಡ್ಡು ತರಿಸಿದ್ದೆ ಮಗಳು ಮದುವೆಗೆ ಸಹಾಯ. ಒಬ್ಬ ದೇವಸ್ಥಾನ ಕಟ್ಟಿಸಬೇಕು, ಇನ್ನೊಬ್ಬ ಅಮ್ಮ ನನಗೆ ಆರೋಗ್ಯ ಇಲ್ಲ. ಹೀಗೆ ಹೇಳ್ತಾ ಇದ್ರೆ ಬಂದವರಿಗೆಲ್ಲ ದಾನ ಮಾಡೋದ್ ಪ್ರಾರಂಭಿಸ್ಬಿಟ್ಲಿ ಅಮ್ಮ. ಯಾವಾಗ ಕೊಡುಗೈ ಆಯಿತೋ, ಕೊಡೋರಿದ್ದಾರೆ ಅಂದ್ರೆ ಕೇಳೋರು ಬೇಕಾದಷ್ಟು ಜನ, ನೀವೆಲ್ಲ ಕೊಡ್ತೀರಾ ಅಂತ ಗೊತ್ತಾಗಿದ್ದಕ್ಕೆ ನಾವು ಶುರು ಮಾಡ್ಕೊಂಡಿರೋದು, ಕೊಡಿ 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 ಅನ್ನೋದಕ್ಕೆ. ನೀವು ಕೊಡಲ್ಲ ಅಂತ ಗೊತ್ತಾದ್ರೆ ನಾವು ಕೇಳೋದೇ ಇಲ್ಲ. ಯಾಕೆ ಕೇಳಲ್ಲ ಅಂದ್ರೆ ನೀವು ಕೊಡಲ್ಲ, ನೀವು ಕೊಡ್ತೀರಾ ಅಂತ ಗೊತ್ತಾದ್ರೆ ಕೊಡಿ 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 ಕೊಡಿ. ಸಾವಿರಾರು ಜನಗಳು ದಿನಗಟ್ಟಲೆ ಬರ್ತಾ ಇದ್ದಾರೆ ಸುಗುಣಾಮಣಿಯ ದರ್ಶನಕ್ಕೆ. ಏನ್ ತೀರ್ಮಾನ ಮಾಡಿದ್ರು ಅಂದ್ರೆ, ಬೆಳಗ್ಗೆದ್ದು ಬಂದು ಆಯಮ್ಮ ಪೂಜೆ ಮಾಡುವುದನ್ನು ಕಣ್ಣಾರ ಕಂಡ್ರೆ ಸಾಕು ನಮ್ಮ ಪಾಪ ಕಳೆಯುತ್ತೆ, ಆಯಮ್ಮನ ದರ್ಶನ ಮಾಡಿದ್ರೆ ಸಾಕು ನಮಗೆ ಭಾಗ್ಯ ಬರುತ್ತೆ. ಊರಿಂದ ಊರಿಂದೆಲ್ಲ ಸಾವಿರಾರು ಜನ ಬರಕ್ ಶುರು ಮಾಡಿದ್ರು. ಸುಗುಣಾಮಣಿ ತಾಯಿ, ಸುಗುಣಾಮಣಿ ತಾಯಿ ಇನ್ನೂ ಹೆಸರು ಬಂತು. ಈ ಮೇವಾರ ನಗರದ ಉದಯಾದಿತ್ಯ ಮಹಾರಾಜ ಇದ್ನಲ್ಲ, ಅವ್ರಿಗೊಬ್ಬ ಅಕ್ಕ ಇದ್ಲು. ಆಯಮ್ಮನ ಹೆಸರು ಏನಿತ್ತೋ ಏನೋ, ಅಂತೂ ಕರ್ಕಶಿ ಅಂತ ಒಂದು ಹೆಸರು, ಚೆನ್ನಾಗಿವೆ ಇದು, ನಾನೆಲ್ಲೂ ನೋಡ್ಲಿಲ್ಲ, ಯಾರು ಇಟ್ಕೊಂಡಿಲ್ಲ. ಕರ್ಕಶಿ, ಶೂರ್ಪನಖಿ, ಯಾಕೋ ಹೆಣ್ಮಕ್ಳಿವೆಲ್ಲ ಇಟ್ಕೊಳ್ಳಲ್ಲ. ಶೂರ್ಪನಖಿ, ಲಂಕಿಣಿ, ಹಿಡಂಬಿ, ಗಂಡಸರಲ್ಲಿ ಇನ್ನೂ ಅವರು ಕೆಲವು ಹೆಸರು ಬಿಟ್ಬಿಟ್ಟವ್ರೆ, ದುಶ್ಯಾಸನ, ಕುಂಭಕರ್ಣ, ಶಕುನಿ, ಜರಾಸಂಧ, ಬಕಾಸುರ. ಅಂತೂ ಈ ಬಕಾಸುರ ಅನ್ನೋದು ಹೇಳ್ತಾರೆ, ಏನೋ ಹಿಂಗ್ ತಿಂತೀಯ ಒಳ್ಳೆ ಬಕಾಸುರ ತಿಂದಂಗೆ ಅಂತ ಅಂತಾರೆ. ಆ ಹೆಸರೇ ಇಟ್ಕೊಳ್ಳಲ್ಲ ಯಾರು, ಕೆಲವರಂತೂ ಏನೇನೋ ಹೆಸರು ಇಟ್ಕೊಳ್ತಾರೆ. ಈಗ ರಾವಣನ್ ಅಂತ ಹೆಸರು ಇಟ್ಕೊಳ್ತಾರೆ, ರಾವಣ ಅಂತ ಇಟ್ಕೊಂಡಿದ್ದಾರೆ, ಇದ್ದಾರೆ ಈಗಲೂ. ವಿಭೀಷಣ ಹೆಸರು ಇಟ್ಕೊಳ್ತಾರೆ, ಆದ್ರೆ ಕುಂಭಕರ್ಣ ಯಾರು ಇಟ್ಕೊಳ್ಳಲ್ಲ, ಅದ್ಯಾಕೆ ಅವ್ರಿಗೆ ಬ್ಯಾಡವೋ ಏನೋ. ದುರ್ಯೋಧನ ಅಂತ ಇಟ್ಕೊಳ್ತಾರೆ, ದುಶ್ಯಾಸನ ಅಂತ ಇಟ್ಕೊಳ್ಳಲ್ಲ. ಮೊನ್ನೆ ಒಬ್ಬ ಡಾಕ್ಟರ್ ಇಟ್ಕೊಂಡಿದ್ದರಂತೆ, ಅವ್ರ ಹೆಸರು ಮಾಧುರಾವ್ ದೂತ ಅಂತ. ಬೋರ್ಡ್ ಬರ್ಸಕ್ ಹೋಗಿ ಹೇಳಿದ್ರು, ಅಯ್ಯ ಒಂದು ಬೋರ್ಡ್ ಬರೆದ್ಬಿಡು, ಡಾಕ್ಟರ್ ಮಾಧುರಾವ್ ದೂತ ಅಂತ. ಆ ಬೋರ್ಡ್ ಬರೆಯವನಂದ, ಸ್ವಾಮಿ ಹೆಸರು ದೊಡ್ಡದು, ಬೋರ್ಡ್ ಚಿಕ್ಕದು, ಏನ್ ಮಾಡುವಂತೀಯ? ದಯವಿಟ್ಟು ನೀವು ಓದ್ದವರು ಹೆಸರು ಚಿಕ್ಕದು ಮಾಡ್ಕೊಳ್ಳಿ. ಅವ್ರು ಬಹಳ ಯೋಚನೆ ಮಾಡಿ ಆ ಡಾಕ್ಟರ್ ಹೇಳಿದ್ರಂತ, ಅಯ್ಯ ಆ ಮಾಧುರಾವ್ ಅಂತ ಇದೆ ನೋಡ ತೆಗೆದಾಕ್ಬಿಡು. ಆ ಮಾಧುರಾವ್ ಅನ್ನೋ ಜಾಗದಲ್ಲಿ ಇಂಗ್ಲಿಷ್ ನಲ್ಲಿ ಎಂ ಅಂತ ಹಾಕಿ ಬೋರ್ಡ್ ಬರೆದ್ಬಿಡು. ಅವನ್ ಬೋರ್ಡ್ ಬರೆದು ಬಿಟ್ಟ, ಏನಂತ ಬಂತು, ಡಾಕ್ಟರ್ ಎಂ ದೂತ. ಈ ಬಂದವರೆಲ್ಲ, ಓ ಇವರೇ ಎಂ ದೂತ್ರ, ಬೆಳಗಣ ಭಯವಿರುದ ಆವಾಸ ಅಂತ ಹೋಗಿ. ಸುಗುಣಮಣಿ ತಾಯಿ ಹೆಸರು ಜನ ಕೊಂಡಾಡ್ತಿದ್ದಾರೆ, ಆದರೆ ಕರ್ಕಶಿಯನ್ನು ಯಾರು ಮಾತನಾಡಿಸಲಿಲ್ಲ ಎಂಬ ಹೊಟ್ಟೆಕಿಚ್ಚು ಬಂದಿದೆ ಕರ್ಕಶಿಗೆ. ಒಂದು ದಿನ ಶಿವರಾತ್ರಿ, ಆ ಶಿವರಾತ್ರಿಯ ಮಹೋತ್ಸವವನ್ನು ಅವಿಚ್ಛಿನ್ನವಾಗಿ ಏರ್ಪಾಡು ಮಾಡಿದ್ದಾಳೆ ತಾಯಿಯಾದ ಸುಗುಣಮಣಿ. ಮಾರನೇ ದಿವಸ ಎಲ್ಲರೂ ಧ್ಯಾನ ಮಾಡ್ತಾ ಇದ್ದಾರೆ. ಆ ಮಹಾರಾಜ ಬೇಟೆಯಾಡ್ಲಿಕ್ಕೆ ಹೋಗಿದ್ದಲ್ಲ, ಬೇಟೆಯಾಡಲಿಕ್ಕೆ ಹೋದವನು ಅರಮನೆಗೆ ಬಂದರೆ ಕರ್ಕಶಿ ಅದೇ ಸಮಯ ಎಂದು ತಲೆಯನ್ನು ಕೆದರಿ ಓ ಅಂತ ಅಳುತ್ತಿದ್ದಾಳೆ. ಅಳ್ತಾ ಇದ್ರೆ ರಾಜ ನೋಡಿದ, ಯಾರು ಅಳ್ತಾ ಇರೋದು? ಹೆಣ್ಣು ಮಕ್ಕಳು ಅಳಬಾರದು ಅಂತ ನಮ್ಮಲ್ಲಿ ಶಾಸ್ತ್ರ. ಮಾತಿಗೆ ಮೊದಲು, ಯಾವ ಮನೆಯಲ್ಲಿ ಹೆಣ್ಣು ಮಗಳು ಅಳ್ತಾಳೋ ಅವರ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋಲ್ವಂತೆ. ಭೋಜನಕ್ಕೆ ಅಭ್ಯಾಸವೇ ಅಳ್ತಾ ಅಳ್ತಾ ಮಾತಾಡೋದು. ನಮ್ಮಲ್ಲೊಬ್ರು ಇದ್ದಾರೆ ದೊಡ್ಡ ಕಲಾವಿದರು, ಏನ್ ಸ್ವಾಮಿ ಆರೋಗ್ಯವಾಗಿದ್ದಾರೆ ಅಂದ್ರೆ, ಏನ್ ಆರೋಗ್ಯ ಹೇಳೋಣ ಸ್ವಾಮಿ ನನಗಂತೂ ಮಾಡಿ. ಅವ್ರಿಗೆ ಪ್ರಾರಂಭವೇ ಹಂಗೆ, ಅವ್ರೇನು ಅಳುತ್ತಾರೋ ಮಾತಾಡ್ತಾರೋ ಎರಡೂ ಗೊತ್ತಾಗಲ್ಲ. ಕೆಲವು ಜನ ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲದೆ ಅಳ್ತಾರೆ. ಇದು ಸತ್ಯವಾದ ವಿಚಾರ ಏನು ಅಂದ್ರೆ, ಮನೆಯಲ್ಲಿ ಹೆಣ್ಣು ಅಳುವುದರಿಂದ ಆ ಮನೆಗೆ ಬರುವ ಭಾಗ್ಯಲಕ್ಷ್ಮಿ ಅಂತಾಳಂತೆ, ಗೃಹಲಕ್ಷ್ಮಿಯೇ ಅಳ್ತಾ ಇದ್ದಾಳೆ, ನಾನು ಯಾಕೆ ಇಲ್ಲಿರಬೇಕು ಅಂತ ಹೊರಟು ಹೋಗ್ತಾಳೆ. ಅಂದ ಮೇಲೆ ಅಳ್ತಾ ಇರಬಾರದು ಅಂತ ಬಹುಜನ ಸಮಾಧಾನ ಮಾಡಕ್ ಬರ್ತಾರೆ ನೋಡಿ. ಹೆಣ್ಣು ಮಕ್ಕಳಿಗೆ ಅಳ್ತಾ ಇದ್ರೆ ಇನ್ನೊಬ್ರು ಸಮಾಧಾನ ಮಾಡಕ್ ಬರ್ತಾರಲ್ಲ, ಅವ್ರ ಜೊತೆಲಿ ಅಳೋಕ್ ಶುರು ಮಾಡ್ಬಿಡ್ತಾರೆ. ಸುಮ್ನೇರಿ ಸುಮ್ನೇರಿ, ಅಳ್ಬೇಡಿ ಸುಮ್ನೇರಿ, ಯಾಕೆ ಅಳ್ತೀರ ಅಳ್ಬೇಡಿ ಸುಮ್ನೇರಿ, ಆಳ ಹೆಂಗ ಜನ್ಮವೇ ಇಷ್ಟು ಅಳ್ಬೇಡಿ ಸುಮ್ನೇರಿ. ಇವರು ಅಳ್ತಿರ್ತಾರ ಅವರು ಅಳ್ತಿರ್ತಾರ,
ಯಾಕ್ರಿ ಹೀಗೆ ಅಂದ್ರೆ ಅದಕ್ಕೆ ಹೆಂಗರುಳು ಅಂತ ಹೆಸರು. ಹೆಂಗರುಳು ಅಂದ್ರೆ ಇನ್ನೊಬ್ಬರ ದುಃಖವನ್ನು ಕಂಡ ಕೂಡಲೇ ಮರಗಿ ಬಿಡುತ್ತೆ. ಗಂಡಸರು ಮರಗಲ್ವೇ ಮರುಗ್ತಾರೆ, ಸ್ವಲ್ಪ ನಿಧಾನ. ಯಾರಾದ್ರೂ ರಪ್ ಅಂತ ಬಿದ್ರೆ ಸಾಯಿ ಮುಂಡೆದೆ ಆಗ್ಬೇಕು ನಿನಗೆ ಅಂತ ಅಂದ್ಬಿಟ್ಟು ಆಮೇಲೆ ಏಟಾಯ್ತಾ ಎದಳು ಮೇಲೆ ಮೊದ್ಲೇ ಹಾಕ್ರಿ ಹಂಗನ್ನಲ್ಲ ಅಂದ್ರೆ ಆ ಹೃದಯ ಇವನಿಗೆ ಎಂತ ಏಟ್ ತಿಂದ್ಬಿಟ್ಟ ಅನ್ನೋ ನೋವು ಕೋಪ. ಯಾರು ಬಿದ್ದವ್ರ ಹಂಗೆ ಅನ್ನೋದು ಕಣ್ ಕಾಣಲ್ಲ ನಿನಗೆ ಅಂತಾರೆ. ಕಣ್ ಕಂಡ್ರೆ ಕಾಣ್ತಾನೆ ಬೀಳ್ತಾನ ಅವನು. ಇಲ್ಲಿ ಯಾರಿರೋದು ಕರ್ಕಶಿ ಎಂದ್ಲು ನಾನು ಕಾಣೋ ನಿಮ್ಮ ಅಕ್ಕ. ಅಕ್ಕ ಯಾಕೆ ಕಾಣ್ತಾ ಇದೀಯಕ್ಕ? ಅಪಮಾನ ಅಪಮಾನ ನೆರೆ ಹೊರೆಯ ಅರಸರಿಲ್ಲದ ಅಪಮಾನ. ಅಪ್ಪ ಅವಮಾನ ಆಗ್ತಾ ಇದೆ ಕಣೋ. ಅವಮಾನ ಯಾರಿಂದ ಅಕ್ಕ? ನೆರೆ ಹೊರೆಯ ರಾಜರೆಲ್ಲ ನನ್ನನ್ನು ಕಂಡು ಅವಮಾನ ಮಾಡ್ತಾರೋ? ಏನಂತ ಅವಮಾನ ಮಾಡ್ತಾರಕ್ಕ? ಏನು ಇಲ್ಲ, ನಾನು ನಿನಗೆ ಜೋಗಿ ಜಂಗಮರ ಮನೆಗೆ ಹೆಣ್ಣನ್ನು ತಂದು ಮದುವೆ ಮಾಡಿಬಿಟ್ಟಂತೆ ಅವಳು ರಾಣಿ ಎಂಬುದನ್ನು ಮರೆತು ಸಾಮಾನ್ಯರ ಜೊತೆಯಲ್ಲೆಲ್ಲ ಕುಣಿದು ಕುಪ್ಪಳಿಸ್ತಾಳಂತೆ, ಮಹಾರಾಣಿಯ ಘನತೆಯನ್ನೆಲ್ಲ ಹಾಳು ಮಾಡ್ತಿದ್ದಾಳಂತೆ, ನನ್ನನ್ನು ಆಡ್ಕೊಳ್ತಾರ ಕಣೋ ಈ ರಾಜ. ಹಾಗಾದ್ರೆ ಈ ಅಪಮಾನಕ್ಕೆ ಕಾರಣ ಯಾರು? ಆ ಸುಗುಣ. ಹೌದು ಕಣಪ್ಪ, ನನ್ನ ಮಾತು ಕೇಳ್ತೀಯ? ಏನ್ ಮಾಡ್ಬೇಕಕ್ಕ? ಏನಾದ್ರೂ ಮಾಡಿ ನೀನು ಅವಳನ್ನ ಕಾಡು ಓಡಿಸ್ಬಿಡು. ಅತಿರೂಪ ಲಾವಣ್ಯವತಿಯಾದ ಹೆಣ್ಣನ್ನು ತಂದು ನಾನು ನಿನಗೆ ಮದುವೆ ಮಾಡ್ತೇನೋ? ಆ ಮದುವೆ ಅಂದ ಕೂಡ್ಲೆ ಅವನು ಹಾ ಅಂತ. ಮಧು ಅಂದ್ರೆ ಜೇನು, ಆಮೇಲೆ ವ್ಯಾನ್. ಈಗ ಕಥೆಯ ಒಂದು ಸ್ವಾರಸ್ಯದ ಘಟ್ಟ. ಅವಳನ್ನು ಓಡಿಸು, ಅತಿರೂಪ ಲಾವಣ್ಯವತಿಯಾದ ಹೆಣ್ಣನ್ನು ತಂದು ನಾನು ನಿನಗೆ ಮದುವೆ ಮಾಡ್ತೇನೆ ಅಂದಾಗ ಆ ಮಾತಿಗೆ ಮರುಳಾದ ಈ ರಾಜ, ಅಕ್ಕ ಹಾಗಾದ್ರೆ ಹೋಗಿ ನೋಡ್ತೇನೆ ಅಂತ ಹೇಳಿ ಓಡಿ ಪೂಜಾ ಮಂದಿರಕ್ಕೆ ಬರ್ತಿದ್ದಾನೆ. ಪೂಜಾ ಮಂದಿರಕ್ಕೆ ಬರುವಾಗ ಅಲ್ಲಿ ಸುಗುಣಮಣಿ ತಾಯಿ ಮೈ ಮರೆತು ಶಿವ ಧ್ಯಾನ ಮಾಡುತ್ತಿದ್ದಾಳಂತೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಕೈಲಾಸವಾಸನಾದ ಶಿವನ ಧ್ಯಾನವನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದರೆ ಮಹಾರಾಜ ಅಲ್ಲಿಗೆ ಆಗಮಿಸಿ ಬಂದಿದ್ದಾನೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ತದೇಕ ಚಿತ್ತರಾಗಿ ಧ್ಯಾನ ಮಾಡ್ತಾ ಇದ್ರು. ಆ ವೇಳೆಗೆ ಸರಿಯಾಗಿ ಅಲ್ಲಿಗೆ ಆಗಮಿಸಿ ಬಂದಂತ ಮಹಾರಾಜ ಒಂದು ಸಲ ಸುಗುಣ ಅಂದ. ಸುಗುಣ ಅಂದ ಕೂಡಲೇ ಅಲ್ಲಿ ನಿಂತಿದ್ದ ಬಾಕಿಯ ಜನಗಳೆಲ್ಲ ಹೆದರಿಗೆ ಹೋಗ್ಬಿಟ್ರು. ಈಕೆ ಮಾತ್ರ ನಮ ಶಿವಾಯ್, ನಮ ಶಿವಾಯ್, ನಮ ಶಿವಾಯ್ ಶಿವ ಧ್ಯಾನದಲ್ಲಿ ತಲ್ಲೀನಲಾಗಿದ್ಲು. ಎಲ್ಲರೂ ದೂರ ಹೋದರೆ ರಾಜ ಹತ್ತಿರಕ್ಕೆ ಬಂದು ಭುಜ ಬಿಡಿದು ಅಲುಗಾಡಿಸಿದ. ಸುಗುಣ ಅಂದ. ಸುಗುಣ ಅಂತ ಕೂಡಲೇ ಈಕೆ ಥಟ್ಟನೆ ಕಣ್ಣನ್ನು ಬಿಟ್ಟುಬಿಟ್ಟು ಹೇಳ್ತಾಳಂತೆ, ಬಹಿರಂಗದಲ್ಲಿ ಪೂಜೆ ಮಾಡುವ ನನ್ನ ದೇವರು ನನ್ನ ಅಂತರಂಗಕ್ಕೆ ಬರುವಾಗ ನಿಶ್ಚಿಂತರಾಗಿ ಧ್ಯಾನ ಮಾಡುತ್ತಿದ್ದೆ, ಪ್ರತ್ಯಕ್ಷವೇ ಆಗಿಬಿಟ್ಟ. ನನ್ನ ಗಂಡನೇ ದೇವರು ಅಂತ ಭಾವಿಸಿ ಆರತಿಯ ತಟ್ಟೆಯನ್ನು ತಂದು ದೇವರಿಗೆ ಆರತಿಯನ್ನು ಬೆಳಗಿ ಓಡಿ ಬಂದು ಕೈ ಮುಂದೆ ಇಟ್ಲಂತೆ. ಕೈ ಮುಂದೆ ಇಟ್ಟರೆ ಕೋಪಿ ಬಲ್ಲನೆ ಶಾಂತಿ ಸೈರಣೆಯ ಅಂತ. ಭುಜವನ್ನಿಡಿದು ಅಲುಗಾಡಿಸಿದಾಗ ಆಕೆ ಓಡಿ ಬಂದು ಆರತಿಯ ತಟ್ಟೆಯನ್ನು ಮುಂದಿಟ್ಟರೆ ಕೋಪಿಷ್ಠನಾದ ಈ ರಾಜ ತನ್ನ ಎಡಗೈಯನ್ನು ತೆಗೆದು ತಟ್ಟೆಯನ್ನೊಂದು ಸಲ ಪಟ್ಟನ ಪಡೆದ. ತಟ್ಟೆ ಜಾರಿ ಕೆಳಗೆ ಬಿದ್ದು ಕೋಪದಂದಿರುವ ಗಂಡನನ್ನೇ ನೋಡಿದ ಈಕೆ ಮೊಣಕಾಲನ್ನು ನೆಲಕ್ಕೂರಿ, ಸ್ವಾಮಿ ಸ್ವಾಮಿ ಇಷ್ಟೊಂದು ಕೋಪವೇ? ನಾನೇನು ಅಪರಾಧ ಮಾಡಿದೆ? ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದೀರಾ? ಏನಪರಾಧವನ್ನು ಮಾಡಿದೆ ದೇವಾ? ಇದೋ ನಿಮ್ಮನ್ನ ಕೈಗಳನ್ನು ಜೋಡಿಸಿ ಪ್ರಾರ್ಥಿಸ್ತೇನೆ, ನನ್ನ ಅಪರಾಧವಿದ್ದರೆ ಹೇಳಿ. ರಾಜ ಅಂದ, ಸಾಲದೆ ನೀನು ಮಾಡಿದ ಅಪರಾಧ. ರಾಣಿ ಎಂಬುದನ್ನು ಮರೆತು ಕೇವಲ ಜೋಗಿ ಜಂಗಮರ ಜೊತೆಯಲ್ಲಿ ಮರ್ಯಾದೆಯನ್ನು ಬಿಟ್ಟು ಕುಡಿದು ಕುಪ್ಪಳಿಸಿ ನನ್ನ ಮಾನವನು ಮಣ್ಣು ಪಾಲು ಮಾಡಿದ್ದು ಸಾಲದೆ. ನಾನಿನ್ನು ಜೀವಂತನಾಗಿರುವುದೇ ಕಷ್ಟವಾಗಿ ಹೋಗಿದೆ ನಿನ್ನಿಂದ. ಇದೋ ನೀನು ಮಾಡಿದ ಅಪರಾಧಕ್ಕೆ ನಿನಗೊಂದು ಶಿಕ್ಷೆ. ಅದಾವುದೆಂದರೆ ನಾಳೆ ಬೆಳಗಾಗುವುದರೊಳಗಾಗಿ ನೀನು ಈ ಅರಮನೆಯನ್ನು ಬಿಟ್ಟು ಕಾಡು ಹೊಟ್ಟು ಹೋಗ್ಬೇಕು. ಹಿಂದುಗಡೆ ಅವರ ಅಕ್ಕ ಹೇಳಿಕೊಟ್ಟಿದ್ಲಲ್ಲ ನಿನಗೆ ಮದುವೆ ಮಾಡ್ತೀನಿ ಅಂತ, ಹೊಟ್ಟಾಗ್ಬೇಕು ಕಾಡಿಗೆ. ಹಾಗನ್ನುವಾಗ ಅಮ್ಮ ತಕ್ಷಣ ಪಾದ ಹಿಡಿದು ಹೇಳ್ತಾರೆ, ಸ್ವಾಮಿ ನನ್ನದೊಂದು ಪ್ರಾರ್ಥನೆ ಕೇಳ್ತೀರಾ? ಏನು?
ನನ್ನನ್ನು ಇಲ್ಲಿ ರಾಣಿಯಾಗಿರಿಸಬೇಡಿ, ಅರಸಿಯಂದದಿರುವುದು ಬೇಡ, ನಿನ್ನ ದಾಸಿಯಂದದಿ ಇರಿಸು ಎಲ್ಲ. ನಾನು ನಿನ್ನ ರಾಣಿಯಾಗಿರೋದು ಬೇಡ, ನಿನ್ನ ಪಾದ ಸೇವಕಿಯಾಗಿರ್ತೇನೆ. ನನ್ನನ್ನು ಮಾತ್ರ ಗಂಡನಿಂದ ದೂರ ಮಾಡಬೇಡಿ. ಪತಿಯನು ಅಗಲಿದ ಸತಿಗೆ ಕ್ಷಿತಿಯೊಳಗೆ ಕೀರ್ತಿ ಬಾರದು. ಪತಿಯಿಲ್ಲದೆಡೆಯಲ್ಲಿ ಸತಿ ಓರ್ವಳೇ ಇರುವಲ್ಲಿ ಯತಿ ತಾನು ಇರಬಾರದು ಎಂದು ಜನರಾಡುವ ಮಾತು ನಿಜವಾದೀತು. ಇದು ನಿಮ್ಮ ಪಾದವನ್ನು ಮುಟ್ಟಿ ಪ್ರಮಾಣ ಮಾಡ್ತೇನೆ, ನಾನು ರಾಣಿ ಎಂದು ಯಾರಿಗೂ ಹೇಳ್ಕೊಡಲ್ಲ, ಒಂದು ಮೂಲೆಯಲ್ಲಿ ಇದ್ದು ಬಿಡ್ತೇನೆ, ದಯಮಾಡಿ ನನ್ನನ್ನು ಇರಿಸಿ. ರಾಜ ಅಂದ, ಓಹೋ, ನಿನಗೆ ಅರಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟವಿಲ್ವೇನೋ? ಹಾಗಾದ್ರೆ ಒಂದು ಕೆಲಸವನ್ನು ಮಾಡು, ನೀನೇ ಅರಮನೆಯಲ್ಲಿರು, ನಾನೇ ಕಾಡಿಗೆ ಹೊರಟೋಗ್ತೇನೆ ಅಂತ ಹೊರಟ. ದೂರದಲ್ಲಿದ್ದ ಸುಗುಣೆ ಓಡಿ ಬಂದು ಕಾಲು ಹಿಡ್ಕೊಂಡು, ನಿಲ್ಲಿ, ನೀವು ನನ್ನನ್ನ ಅರಮನೆಯಲ್ಲಿರಿಸಿ ಕಾಡಿಗೆ ನೀವು ಹೋಗೋದೆ? ಇದು ನಿಮಗೆ ನಮಸ್ಕಾರ. ನನ್ನ ಅಪರಾಧವನ್ನು ಕ್ಷಮಿಸಿ, ನೀವು ಹೇಳಿದಂತೆ ನಾನು ಕಾಡಿಗೆ ಹೋಗೋಕೆ ಸಿದ್ಧವಾಗಿದ್ದೀನಿ. ಆದರೆ ಒಂದು ವರವನ್ನು ಕೊಡಬೇಕು ನನಗೆ. ಏನು ವರ ಕೊಡಬೇಕು? ಆವ ಕರವ ಬಿಡಿದು ನನ್ನನ್ನು ಈ ಮನೆಗೆ ಕರತಂದೆಯೋ, ಮತ್ತದೇ ಕರವ ಬಿಡಿದು ಕರದೊಯ್ದು ನನ್ನನ್ನು ಕಾಡಿನಲ್ಲಿ ಬಿಟ್ಟು ಬಾ. ನೀವು ನನ್ನನ್ನ ಯಾವ ಕಾಡಿಗೆ ಕರ್ಕೊಂಡೋಗ್ಬೇಕು ಅಂತ ಆಶೆ ಪಡ್ತೀವಲ್ಲಿ ಕರ್ಕೊಂಡು ನೀವೇ ಬಿಟ್ಟು ಬಿಡಬೇಕು. ನಾನು ನಿಮ್ಮ ಸಂಗಡ ಮನೆಗೆ ಬಂದವಳು, ನೀವೇ ನನ್ನ ಕರ್ಕೊಂಡು ಹೋಗ್ಬಿಡ್ಬೇಕು. ಯೋಚನೆ ಮಾಡಿದ ಅಷ್ಟೇ ತಾನೇ? ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಬಿಡು. ಈ ರಾತ್ರಿ ಕೆಲಸ ಮಾಡೋರು ಕೂತಿದ್ರು. ಓ, ನಾಳೆ ಬೆಳಗ್ಗೆ ಸುಗುಣ ಅಮಣಿ ದೇವಿ ಕಾಡಿಗೆ ಹೋಗ್ತಾಳೆ, ನಾಡ ದೇವತೆ ಕಾಡಿಗೆ ಹೋಗ್ತಾಳೆ, ಈ ಊರು ಯಾರಿಗೆ ಬೇಕಾಗಿದೆ ಬನ್ನಿ ಅಂತ ಹೇಳಿ ಊರಿನವರಲ್ಲ, ಬೆಳಗಾಗೋದ್ರೊಳಗಾಗಿ ಗಾಡಿಗಳಲ್ಲಿ ಸಾಮಾನು ತುಂಬಿಕೊಂಡು ಅರಮನೆ ಮುಂದಗಡೆ ಬಂದು ನಿಂತು ಬಿಟ್ರು. ಎಲ್ಲ ಹೊರಟ್ಬಿಟ್ರು. ಮಹಾರಾಜ ಕಣ್ಣು ಬಿಟ್ಟು ನೋಡಿದ, ಇದೇನು ಎಲ್ಲ ಹೊರಟ್ಬಿಟ್ಟಿದ್ದಾರೆ? ಯಾರು ಇಲ್ಲ, ಯಾರು ಇಲ್ದೇ ಇರೋ ಊರ್ನ ನಾನು ಒಬ್ಬನೇ ಕೂತ್ಕೊಂಡು ಏನ್ ಮಾಡ್ಲಿ? ಅಕ್ಕ, ಅವ್ರ ಅಕ್ಕ ಬಂದ್ಲೇನೋ, ಎಲ್ಲ ಹೊರಟ್ಬಿಟ್ರು ನೋಡು. ನಾಳೆ ನಾನು ಕೂತ್ಕೊಂಡು ಸಿಂಹಾಸನದಲ್ಲಿ ಯಾರು ಅಲ್ಲಿ ಅಂದ್ರೆ ಯಾರು ಇಲ್ಲ ಅಲ್ಲಿ ಅನಿಸ್ಕೊಳ್ಳೋ ಹಂಗಾಗಿದೆ ಅಲ್ಲಿ ನೋಡು. ಅವ್ರ ಅಕ್ಕ ಮಹಾ ಬುದ್ಧಿವಂತಲು, ಬರೋ ಇಲ್ಲೇ ಹುಚ್ಚ, ನಾನು ಮಾತು ಹೇಳ್ಕೊಡ್ತೀನಿ ಬಾ ಇಲ್ಲಿ ಅಂತ ಕರೆದು ಕಿವಿಯಲ್ಲೊಂದು ಮಾತು ಹೇಳ್ಕೊಟ್ಲಂತೆ. ಹೇಳ್ಕೊಟ್ಬಿಟ್ಲಿ ಅಮ್ಮ, ಬಾ ನಾನು ಹೇಳ್ದಂಗೆ ಮಾಡು. ಈ ರಾಜ ಬರ್ತಿದ್ದಾನೆ ಅರಮನೆ ಒಳಗಡೆಗೆ ಪೂಜಾ ಮಂದಿರಕ್ಕೆ. ಆ ಪೂಜಾ ಮಂದಿರದಲ್ಲಿ ಆ ತಾಯಿ ಕೈಗಳನ್ನು ಜೋಡಿಸಿ, ದೇವಾ ಹೋಗಿ ಬರ್ತೇನೆ ಶಿವಪ್ಪ, ಬಹುಕಾಲ ನಿನ್ನ ಸೇವೆಯನ್ನು ಮಾಡಿಕೊಂಡಿದ್ದೆ ಇಲ್ಲಿ. ಮೂರುತಿಯ ನಿಲ್ಲಿರಿಸಿ, ಘನಜ್ಯೋತಿಯನ್ನು ಮನೆಯೊಳಗಿರಿಸಿ, ತೆರಳು ದಿಗನಯ್ಯ ದೀನ ಬಂಧು ಜ್ಞಾನ ಸಿಂಧು, ಹೇ ಕಂಬು ಕಲ್ದರನೇ ದೇವಾ. ಹೇ ಆಪತ್ ಬಂಧವ ಶಿವ, ಇದು ನಾನು ಕಾಡಿಗೆ ಹೋಗ್ತಾ ಇದ್ದೀನಿ, ನನ್ನ ನಾಡನ್ನ, ನನ್ನ ನಾಡಿನ ಪ್ರಜೆಗಳನ್ನ, ನನ್ನ ಪತಿಯನ್ನ ಕಾಪಾಡುವ ಭಾರ ನಿನ್ನದು. ತಿಯದ್ದು ರಾಜ ಬಂದ, ಸುಗುಣ, ನೀನು ಪ್ರತಿ ದಿವಸ ದಾನ ಧರ್ಮ ಮಾಡುತ್ತಿದ್ದಲ್ಲ, ಅದು ಯಾಕೆ ಅಂತ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಯಾಕೆ ಸ್ವಾಮಿ? ಬೊಕ್ಕಸದಲ್ಲಿರುವ ಧನವನ್ನೆಲ್ಲ ದಾನ ಮಾಡಿ ಎಂದಾದರೊಂದು ದಿನ ನೀನು ಈ ನಾಡನ್ನು ಬಿಟ್ಟು ಕಾಡಿಗೆ ಹೋಗುವಾಗ ಆ ಕಾಡನ್ನೇ ನಾಡನ್ನಾಗಿ ಮಾಡಿ ನನ್ನ ನಾಡನ್ನು ಕಾಡನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಯ ಸ್ವಾಮಿ? ಯಾಕೆ ಹಾಗಂದ್ರಿ? ನೋಡ್, ಅದಕ್ಕೆ ನೋಡಿ ಎಷ್ಟೊಂದು ಜನ ಹೊರಟಿದ್ದಾರೆ. ನೀನು ಹೋದ ಕೂಡಲೇ ನನ್ನ ಊರೆಲ್ಲ ಸ್ಮಶಾನವಾಗಿ ಹೋಗುತ್ತೆ. ಈ ಅಮ್ಮ ಓಡಿ ಬಂದ್ಲು, ಅಯ್ಯ ಅಣ್ಣ, ಅಮ್ಮ ಎಲ್ಲಿಗೆ ಹೊರಟಿದ್ದೀರಮ್ಮ? ಹಾಗಂದ್ರೆ ಒಬ್ಬಾಯಪ್ಪ ಅಂತನಮ್ಮ, ನೀನಿಲ್ಲದ ಮೇಲೆ ಈ ನಾಡು ನಾಡಲ್ಲ ಕಣಮ್ಮ, ನಾನಿರೋದು ಬೇಡಮ್ಮ. ಬಡವರ ತಾಯಿ ಆದ ನಿನ್ನ ಏನಂತ ಕೇಳ್ತಿದ್ದೀವಿ, ನಿನ್ನ ದರ್ಶನ ಇದ್ದರೆ ಸಾಕು ಅಂತ. ನೀನಿಲ್ಲದೆ ಇದ್ಮೇಲೆ ಯಾಕಮ್ಮ ನಾವು ಬರ್ತೀವಿ? ನಾವು ಬರ್ತೇವೆ ಅಂದ್ರೆ ಆಯಮ್ಮ ಅಂತಾಳ, ಹಾಗನ್ಬಾರ್ದಪ್ಪ. ಅಮ್ಮ ನೀವೆಲ್ಲ ಹೋಗ್ತೀರಮ್ಮ? ಕೆಲವು ಜನ ಹೆಣ್ಣು ಮಕ್ಕಳು ಅಂದ್ರೆ, ಅಮ್ಮ ಬೆಳಗಾಯಿತಂದರೆ ನಿನ್ನ ದರ್ಶನದಲ್ಲಿ ನಾವು ಪುನೀತರಾಗ್ತಿದ್ವಿ, ಈಗ ನೀನೇ ಇಲ್ಲದ ಮೇಲೆ ನಮಗೆ ಮಾರ್ಗದರ್ಶನ ಮಾಡೋರು ಯಾರು? ಬೇಡಮ್ಮ, ಒಂದೆರಡು ಹೆಜ್ಜೆಗೇನು ಮುಂದಕ್ಕಿಟ್ಟ, ಎರಡು ಹೆಜ್ಜೆಯನ್ನು ಮುಂದಕ್ಕಿಟ್ಟರೆ ಅಲ್ಲೆಲ್ಲೋ ದೂರದಲ್ಲಿ ಒಬ್ಬ ಕೈ ಕಾಲಿಲ್ಲದ ಹೆಡವ, ಅವನೇನು ಮಾಡ್ದ? ಅಮ್ಮ ಅಮ್ಮ ಅಂತ, ದಾರಿ ಬಿಡಿ, ದಾರಿ ಬಿಡಿ, ಎಲ್ಲ ದಾರಿ ಬಿಟ್ಬಿಟ್ರೆ ಈ ಕೈ ಕಾಲಿಲ್ಲದ ಕುಂಟ ಎಳವು ಕೊಂಡು
ಅಂದ ಅವ್ರ ತಾಯಿ ಕೇಳಿದ್ಲು, ಆ ಸುಗುಣಾಮಣಿ ಕೇಳಿದ್ಲು, ಯಾರಪ್ಪ ನೀನು? ಅಮ್ಮ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಅಮ್ಮ, ನನಗೆ ಜ್ಞಾನ ಬಂದಾಗ ಒಂದ್ ಮರದ ಹತ್ರ ಕೂತಿದ್ನಮ್ಮ. ಅದ್ ಯಾವ ತಾಯಿ ಹೆತ್ತಳೋ, ಅದ್ ಯಾವ ತಂದೆ ನನ್ನ ದೀಕ್ಷತೆಗೆ ತಂದನೋ, ಯಾವ ಕಾರಣಕ್ಕೆ ಆ ತಾಯಿ ತಂದೆಗಳು ನನ್ನನ್ನು ಮರದಲ್ಲಿ ಬಿಟ್ಟರೋ ಗೊತ್ತಿಲ್ಲ ಕಣಮ್ಮ. ಅದ್ ಯಾರು ನನ್ನನ್ನು ಬೆಳೆಸಿದರೋ, ಜ್ಞಾನ ಬರುವಾಗ ಮರದಲ್ಲಿ ಕೂತಿದ್ದೆ ಅಮ್ಮ. ಅನ್ನ ಅನ್ನ ಅಂತ ತುತ್ತು ತುತ್ತು ಅನ್ನಕ್ಕ ಕಲಿಯುತ್ತಿದ್ದೆ. ಕಂಡವರು ಕೆಲವರು ನನ್ನನ್ನು ಕುಂಟ ಅಂದರು, ಎಡವ ಅಂದರು, ಪಾಪಿ ಅಂದರಮ್ಮ. ಯಾರೇನಂದರೇನು ತಾಯಿ, ಹೊಟ್ಟೆ ಪಾಡಿಗಾಗಿ ಜೀವನವನ್ನು ಮಾಡುತ್ತಿದ್ದೆ. ಆಗೊಬ್ಬ ನನಗೆ ಹೇಳಿದ, ಅಯ್ಯೋ ಈ ಹೊಟ್ಟೆಗಾಗಿ ಯಾಕೆ ಇಲ್ಲಿ ಸಾಯ್ತೀಯೋ, ಮೇವಾಡಕ್ಕೆ ಹೋಗು, ಅಲ್ಲಿ ಬಡವರ ತಾಯಿ ಇದ್ದಾಳೆ ಅಂತ. ಅಮ್ಮ, ನಡೀಲಿಕ್ಕಾಗದೆ ಬಹಳ ಶ್ರಮ ಪಟ್ಟುಕೊಂಡು ಈ ಊರಿಗೆ ಬಂದೆ ಅಮ್ಮ. ಅರಮನೆ ಹತ್ರ ಬಂದಾಗ ಅಮ್ಮ ನೀನು ಪ್ರಸಾದ ಹಂಚುತ್ತಾ ಇದ್ದೆ ಎಲ್ರಿಗೂ, ನನ್ನನ್ನು ನೋಡಿದೆ. ನನ್ನನ್ನು ನೋಡಿ ಏನಂತೆ ಗೊತ್ತಾ ಅಮ್ಮ? ಮಗನೇ ಬಾರೋ ಅಂದೆ. ಅಮ್ಮ ಅಮ್ಮ, ನೀನು ನೀನು ಮಗನೇ ಅಂದ ಕೂಡಲೇ ಯಾರು ಇಲ್ಲದ ಈ ಹೆಳವನಿಗೆ ಎಲ್ಲ ಸಿಕ್ಕಿದಂಗಾಯ್ತಮ್ಮ. ಅಮ್ಮ, ಯಾರು ನನ್ನನ್ನು ಮಗನೇ ಎಂದವರಿಲ್ಲ, ನೀನು ಮಗನೇ ಎಂದೊಡನೆ ತೀರ್ಮಾನ ಮಾಡಿದೆ. ತಾಯಿ ತಂದೆ ಬಂಧು ಬಳಗ ಎಲ್ಲ ನೀನೇ. ನಿನ್ನ ಮನೆ ಬಾಗಿಲನ್ನು ಕಾದಿ ಜೀವನವನ್ನು ಸಾಗಿಸಬೇಕು ಎಂದು ಹಗಲು ರಾತ್ರಿ ಮನೆ ಬಾಗಿಲನ್ನು ಕಾದೆ. ನೀನು ದೇವರ ನರ್ಚಿಸಿ ತಂದುಕೊಟ್ಟ ಒಂದು ತುತ್ತನ್ನೇ ಉಂಡು ಸಂತುಷ್ಟನಾಗಿ ಕಾಲ ಕಳೆದೆ. ನಿನ್ನನ್ನು ಕಂಡಾಗಲೆಲ್ಲ ಹೆತ್ತ ತಾಯಿ ಆನಂದವನ್ನು ಅನುಭವಿಸಿದೆ. ಅಮ್ಮ, ನನ್ನ ಗ್ರಹಚಾರ ನೋಡೆ, ಈ ದಿನ ನೀನೇ ಕಾಡಿಗೆ ಹೋಗ್ತಾ ಇದ್ದೀಯ. ನೀನು ಹೋದ್ರೆ ನಾನು ಅನಾಥನಾಗೋಗ್ತೀನಿ ಅಮ್ಮ. ನೀನ್ ಬೇಡ ಅಮ್ಮ, ನೀನ್ ಬೇಡ, ನಿನಗ್ ಬದಲಾಗಿ ನಾನು ಹೊರಟೋಗ್ತೀನಿ ಕಾಡಿಗೆ. ಈ ಸುಗುಣೆ ಆ ಹೆಳವನ ಕೈಯನ್ನು ಹಿಡ್ಕೊಂಡಿದ್ದೆ. ಮಂತ್ರಿಗಳೇ, ಏನಮ್ಮ ಅಯ್ಯ, ಇಂಥವ್ರನ್ನೆಲ್ಲ ಕೈ ಬಿಡ್ಬೇಡಪ್ಪ. ಇದ ನೋಡು, ಒಪ್ಪಿಸಿದ್ದೇನೆ ನಿನಗೆ, ಇವರನ್ನು ಕಾಪಾಡುವ ಭಾರ ನಿನ್ನದು ಅಂತ ಒಪ್ಪಿಸಿ ಗಂಡರಿಗೆ ಹೇಳಿದ್ಲಂತೆ, ಸ್ವಾಮಿ ಬೇಗ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ, ಇಲ್ಲಿಗೆ ಹೋದರೆ ಇಲ್ಲಿನವರೆಲ್ಲರೂ ನನ್ನನ್ನು ಆಡಿಕೊಳ್ತಾರೆ. ಒಂದು ರಥ ಸಿದ್ಧವಾಯಿತು, ರಥದಲ್ಲಿ ಸುಗುಣೆ ಕೂತಿದ್ದಾಳೆ. ಈ ಊರಿನ ಜನ ಅಂದ್ರು, ಅಮ್ಮ ನೀನು ಎಲ್ಲಿದ್ದೀಯೋ ಅದು ನೋಡಾದ್ರೂ ಬರ್ತೀವಮ್ಮ, ನಿನ್ನನ್ನು ನೋಡಬೇಕು ಅಂತ ನಮಗೆ ಮನಸ್ಸಾದಾಗ ನಿನ್ನ ದರ್ಶನಕ್ಕಾಗ ಅಲ್ಲಿಗೆ ಬಂದ್ಬಿಡ್ತೀವಮ್ಮ. ಹಾಗಾದ್ರೆ ನಡೀರಿ ಹೋಗೋಣ. ರಥ ಹೊರಟಾಗ ಆ ಕುದುರೆಗಳು ಧಾವಿಸ್ತಾ ಇದೆ. ಕಾಡಿಗೆ ಹೊರಟಿದೆ ಅಂತ ರಥ, ಹಿಂದ್ಗಡೆ ಬಹುಜನ ಬರ್ತಿದ್ರು. ಈ ಮಹಾರಾಜ ಕಾಡಿಗೆ ಬರುವಾಗ ಅಲ್ಲೊಂದು ನದಿಯ ತೀರ, ಅಲ್ಲೊಂದು ಐದಾರು ಆಶ್ರಮಗಳಿತ್ತು. ಆ ಐದಾರು ಆಶ್ರಮಗಳಿರುವಾಗ ಮಹಾರಾಜ ಹೇಳಿದ, ಸುಗುಣ ನೀನಿಲ್ಲೇ ಉಳಿಯಬೇಕು. ಹಾಗೆ ಅಮ್ಮ ಕೈ ಜೋಡಿಸಿ ಹೇಳ್ತಾಳೆ, ನಂದೊಂದು ಪ್ರಾರ್ಥನೆ ಕೇಳ್ತೀರಾ? ಏನು? ನನ್ನ ಮೇಲೆ ನಿಮಗೇನು ಅನುಮಾನ ಬಂದುಬಿಟ್ಟಿದೆ? ಜೋಗಿ ಜಂಗಮರ ಜೊತೆಯಲ್ಲಿ ಕುಡಿದು ಕುಪ್ಪಳಿಸಿ ನನ್ನ ಮಾನವನ್ನು ಮಣ್ಣು ಪಾಲು ಮಾಡಿದ್ದೀಯಾ ಅಂದಿದ್ದೀರ ನೀವು. ನಾನು ಪವಿತ್ರಳು ಎಂದು ನಿಮಗೆ ನಿರೂಪಣೆ ಮಾಡುವುದಕ್ಕೆ ಒಂದು ಐದು ನಿಮಿಷ ನೀವು ಹಾಗೆ ನಿಲ್ಲಬೇಕು. ಆ ಸುಗುಣಾಮಣಿಯ ಮಾತಿಗೆ ರಾಜ ಹಾಗೆ ನಿಂತನಂತೆ. ಸುಗುಣಾಮಣಿ ಏನು ಮಾಡಿದ್ದಾಳೆ ಅಂದ್ರೆ, ಓಡಿ ಹೋಗಿ ಅಲ್ಲಿ ನದಿಯಲ್ಲಿ ನೀರು ಹರಿಯುತ್ತಿತ್ತಲ್ಲ, ಆ ನದಿಯಲ್ಲಿ ನೀರು ಹರಿಯುತ್ತಿದ್ರೆ ಮರಳನ್ನು ತಗೊಂಬಂದಿದ್ದಾಳೆ. ಮರಳಂ ತಲುದು ಹಣತೆಯನ್ನು ಮಾಡಿ, ಆ ನದಿ ತೀರದಲ್ಲಿ ಮರಳಿತ್ತಲ್ಲ ಆ ಮರಳನ್ನೇ ತಗೊಂಬಂದಿದ್ದಾಳೆ. ಮರಳಂ ತಂದು ಹಣತೆಯನ್ನು ಮಾಡಿ ದೀಪ ಮಾಡಿದ್ದಾಳೆ. ಗಂಗೋದಕವ ತೈಲ ಬೆಲ್ತೆರೆದು, ಅಲ್ಲಿ ಹರಿಯೋ ನದಿ ನೀರಿತ್ತಲ್ಲ ಆ ನೀರನ್ನೇ ತಂದು ತೈಲವಾಗಿ ಸುಡಿದಳಂತೆ. ತಾವರೆಯ ಸಳಪತ್ತಿಯನ್ನು ಗೈದು, ಅಲ್ಲಿ ತಾವರೆ ಹೂವಿತ್ತಲ್ಲ ಅದನ್ನು ಕಿತ್ತು ಬಂದು ಅದರ ಎಸಳಿತ್ತಲ್ಲ ಅದನ್ನೇ ಬತ್ತಿಯಾಗಿಟ್ಟಳಂತೆ. ಹಸಿ ಮರಳಿನ ದೀಪ, ಹರಿಯುವ ನದಿಯ ನೀರೇ ತೈಲ, ತಾವರೆಯ ಸಳೆ ಬತ್ತಿ. ಕೈಗಳನ್ನು ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಹೇಳ್ತಾಳೆ, ಹೇ ಪರಮಾತ್ಮ, ನನ್ನ ಗಂಡನನ್ನೇ ನನ್ನ ದೇವರು ಎಂದು ನಾನು ಅನವರತ ಪೂಜೆ ಮಾಡಿರೋದು ಸತ್ಯವಾಗಿದ್ದರೆ, ನನ್ನ ಹೃದಯದಲ್ಲಿ ಜ್ವಲಿಸುತ್ತಿರುವ ಜ್ಯೋತಿ ನೀನು ಪ್ರತ್ಯಕ್ಷವಾಗಿ ಉರಿ ಶಂಭೋ ಮಹಾದೇವನ. ಈಗ ದೀಪ ಅಂಟುಕೊಂಡು ಕೂಡಲೇ ಈ ಮಹಾರಾಜ ಯೋಚನೆ ಮಾಡಿದ, ಈಗೇನ್ ಮಾಡ್ಲಿ,
ಇವಳು ದೀಪಕ್ ನಮಸ್ಕಾರ ಮಾಡಿದಕ್ ದೀಪಾನೇ ಅಂಟ್ಕೊಂಡ್ಬಿಡುತ್ತೆ, ನಮ್ ಊರ್ ಕಡೆ ತಿರುಗಿ ನಮಸ್ಕಾರ ಮಾಡಿದ್ರೆ ಊರೇ ಅಂಟ್ಕೊಂಡ್ಬಿಡ್ತದೋ ಏನು, ಬಿಟ್ಟು ಹೋಗ್ಲ ಕರ್ಕೊಂಡು ಹೋಗ್ಲ. ಹಾಗನ್ನುವಾಗ ಆ ಸುಗುಣ ಮಡಿ ಹೇಳ್ತಾಳೆ, ಸ್ವಾಮಿ ನೀವು ಇದಕ್ಕೇನು ಯೋಚನೆ ಮಾಡಬೇಡಿ, ಈ ಜ್ಯೋತಿ ಎಲ್ಲಿವರೆಗೂ ಚೆನ್ನಾಗಿ ಉರಿಯುತ್ತೋ ಅಲ್ಲಿವರೆಗೂ ನೀವು ಕ್ಷೇಮವಾಗಿದ್ದಂತೆ, ಎಂದಿಗೆ ಈ ಜ್ಯೋತಿ ನಂಜಿ ಹೋಗುತ್ತೋ ಅಂದಿಗೆ ನೀವಿಲ್ಲ ಅಂತ ತಿಳಿದು ನಾನು ಅಪ್ಪರ್ಪಣೆ ಮಾಡಿಬಿಡ್ತೇನೆ, ಹೋಗಿ ರಾಜ್ಯಕ್ಕೆ ಹೋಗಿ ಸುಖವಾಗಿ ರಾಜ್ಯಭಾರವನ್ನು ಮಾಡಿ ನಾನು ಇಲ್ಲಿ ಆನಂದವಾಗಿ ಇದ್ದು ಬಿಡ್ತೇನೆ ಅಂತ ಜ್ಯೋತಿ ತೆಗೆದುಕೊಂಡಿದ್ದೆ. ಶಂಭೋ ಆ ಎಮ್ಮ ಓಂ ನಮ ಶಿವಾಯ ಎಂಬ ಮಂತ್ರವನ್ನೇ ಹೇಳಿಕೊಳ್ತಾ ಆ ಜ್ಯೋತಿಯನ್ನು ತೆಗೆದುಕೊಂಡು ತಾನು ಹೋಗಿದ್ದಾಳೆ ಒಳಗಡೆಗೆ. ಮಹಾರಾಜ ಹಿಂತಿರುಗಿ ನಾಡಿಗೆ ಬಂದ, ಕರ್ಕಶಿ ಕಾದಿದ್ಲಲ್ಲ ಸತ್ಯ ಸುಗುಣ ತೊಲಗಿದರೆ ಸಾಕು ಅಂತ ಮಹಾರಾಜನಿಗೆ ಎರಡನೇ ಮದುವೆ ಮಾಡಿಬಿಟ್ಲು. ಎರಡನೇ ಮದುವೆ ಮಾಡಿದ್ರೆ ಏನಾಯಿತು ಎಂದರೆ, ರಾಜನಿಗೆ ಎರಡನೇ ಮದುವೆಯಾದ ಕೂಡಲೇ ಮೊದಲನೇ ಹೆಂಡತಿಯನ್ನು ಮರೆತ. ಇಲ್ಲಿ ಆ ಎಮ್ಮ ಮೊದಲೇ 5 ತಿಂಗಳ ಗರ್ಭವತಿಯಾಗಿದ್ಲು, ಮೇಲೆ 4 ತಿಂಗಳು ಕಳೆಯಿತು. 1, 2, 3, 4 ತಿಂಗಳು ಕಳೆದ ಕೂಡಲೇ ಆಕೆ 9 ತಿಂಗಳ ಗರ್ಭವತಿಯಾಗಿದ್ದಾಳೆ. ನವ ಮಾಸ ಕಳೆದ ದಶಭಾರಿಯ ಸುಯೋಗದಲ್ಲಿ ಮಗು ಜನನವಾಗುವ ಕಾಲ. ಈ ತಾಯಿ ಪೂರ್ಣ ಗರ್ಭಿಣಿಯಾಗಿದ್ದಳು, 9 ತಿಂಗಳ ಕಾಲ ದಶಧಾರಿಯ ಸುಯೋಗ ಮಗು ಜನನವಾಗುವ ಕಾಲ. ಎಲ್ಲ ಓಡಾಡ್ತಾ ಇದ್ದಾರೆ, ಗಂಡಾಗುತ್ತೋ ಹೆಣ್ಣಾಗುತ್ತೋ, ಗಂಡಾಗುತ್ತೋ ಹೆಣ್ಣಾಗುತ್ತೋ. ನಮ್ಮಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಎರಡೂ ಸಂತೋಷವೇ, ಕೆಲವರಲ್ಲಿ ಮಾತ್ರ ವ್ಯತ್ಯಾಸ. ಯಾವ ಮಗು ಗಂಡು? ಲಾಡವಂಡೆ ಹಂಚು. ಯಾವ ಮಗು ಹೆಣ್ಣು? ಕಡ್ಲೆಪುರಿ ಹಂಚು. ಏನೋ ಅವ್ರವ್ರ ಇಷ್ಟ. ಹುಟ್ಟಿದ ಮಕ್ಕಳೆಲ್ಲ ರಾಮ ಲಕ್ಷ್ಮಣರಂಗ್ ಹುಟ್ಟಿದ್ರೆ ಸರಿ, ರಾವಣ ಕುಂಭಕರ್ಣರು ಹುಟ್ಟುಬಿಟ್ರೆ ಏನ್ ಮಾಡೋದು? ಈಗ ನವ ಮಾಸ ಕಳೆದು ದಶಧಾರೆಯ ಸುಯೋಗದಲ್ಲಿ ಸುಗುಣಾದೇವಿಯ ಗರ್ಭಾಂಬುದಿಯಲ್ಲೊಂದು ಗಂಡು ಮಗು ಪ್ರಾಪ್ತ. ಏನ ಗಂಡು ಮಗು ಪ್ರಾಪ್ತವಾದ ಕೂಡಲೇ ಕಾಡಿನಲ್ಲಿರುವ ಆಶ್ರಮ ವಾಸಿಗಳಿಗೆಲ್ಲ ಸಂತೋಷ. ಹಂಚಿದರು ರಸಾಯನವನ್ನ ಆನಂದದಿಂದ. 12ನೇ ದಿನ ಬಂದಾಗ ನಾಮಕರಣ ಶಾಸ್ತ್ರಕ್ಕ ಕೂತ್ಕೊಂಡ್ರು. ಏನಂತ ಹೆಸರು ಹೇಳ್ತೀರಾ? ಒಬ್ಬೊಬ್ಬರನ್ನೊಂದು ಹೆಸರು ಹೇಳಿದ್ರು, ಕಂಠೀರವ. ಈಗ ಅನ್ನುವಾಗ ಒಬ್ಬರಂದ್ರು, ನೋಡಿ ನೀವೇನ್ ಹೆಸರಿಡಬೇಕಾದ್ರೂ ಮೊದಲು ಆ ತಾಯಿನ ಕೇಳಿ, ಇಲ್ಲಿ ಒಳ್ಳೆಯ ಸಮಯ. ಆ ಮಗುವಿಗೆ ನಾಮಕರಣವನ್ನು ಮಾಡುವಾಗ ಕಂಠೀರವ ಏನಮ್ಮ ಇರ್ಲಿನ? ಆ ತಾಯಿ ಅಂತ ಬೇಡಿ ಸ್ವಾಮಿ, ಬೇಡ ಅಂತ ಏನಮ್ಮ? ಕುಮಾರ. ಬೇಡಿ ಸ್ವಾಮಿ. ಹಾಗಾದ್ರೆ ರಣಧೀರ. ಅಮ್ಮ ನೀನ್ ಮನಸ್ಸಿನಲ್ಲಿ ಏನ್ ಹೆಸರು ಇಟ್ಕೊಂಡಿದ್ಯಾ ಹೇಳಿ ಇಟ್ಬಿಡೋಣ. ಆಗ ಈಕೆ ಕಣ್ಣರಿಸಿ ಹೇಳ್ತಾಳೆ, ಸ್ವಾಮಿ ನನ್ನ ಮಗನಿಗೆ ಹೆಸರಿಡೋಕ್ ಹೇಳ. ಹೇಳಮ್ಮ ನನ್ನ ಮಗನಿಗೆ ಕಸ ಅಂತ ಇಟ್ಬಿಡಿ ಸ್ವಾಮಿ. ಪಕ್ಕದಲ್ಲೊಬ್ಬರು ನಮ ಶಿವಾಯ್ ನಮ ಶಿವಾಯ್. ಆ ಮಗು ನೋಡು ತಾಯಿ ಎಷ್ಟು ಲಕ್ಷಣವಾಗಿದೆ. ಅದರ ಎರಡು ಕಣ್ಣುಗಳ ಹೊಳಪನ್ನು ಕಂಡಾಗಲೇ ಕಣ್ಣೊಳಗೆ ಕಣ್ಣಿಟ್ಟು ನೋಡಲೇ ಮನಸ್ಸು ಬಾರದು, ನಮಗಂತಹ ಬೀಜ ಪುಂಜನಾದ ಮಗ, ಇವನ ಕಸ ಅಂತ ಹೆಸರು ಇಡ್ತೀಯಲ್ಲಮ್ಮ. ಅಮ್ಮ ಕಸ ಎಂದರೆ ಪಿಸಾರು ವಸ್ತು ಕಣೆ ಅಮ್ಮ. ಆಗ ಆಕೆ ಹೇಳ್ತಾಳೆ, ನಾವು ಅಷ್ಟೇ ಗುರುಗಳೇ. ಕರಪಿಡಿದ ಪತಿಯನ್ನ ತೊರೆದ ಪರಿದಾರಿಲ್ಲದ ಸಮಯದಲ್ಲಿ ಸುಗತಾನವತರಿಸಿದ. ಯಾರು ಕತಿ ಇಲ್ಲದೆ ಇರೋ ಜಾಗದಲ್ಲಿ ಹುಟ್ಟಿದ್ದಾನೆ, ನೀವೇ ನನಗೆ ತಾಯಿ ತಂದೆಗಳಾಗಿದ್ದೀರಾ? ಅಂದ ಮೇಲೆ ಪರದೇಶಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು ಕಸ. ಅಲ್ಲಪ್ಪ ಮಹನೀಯರಂತಾರೆ, ಸ್ವಲ್ಪ ತಾಳಿ, ಕಸ ಅಂತ ಯಾಕ್ರಿ ಕಡೆಗಾಣಿಸ್ತೀರಾ? ಕಸದಿಂದಲೇ ರಸವಾಗಿದ್ದು, ಅಪಸ್ವರವಿದ್ದರಿಂದಲೇ ಸುಸ್ವರವಾಗಿದ್ದು. ಈ ಹುಡುಗ ಕಸ ಅನ್ನೋ ಹೆಸರಿನಲ್ಲೇ ಇರಲಿ, ರಸವತ್ತಾದ ಕುಮಾರನಾಗಲಿ, ದೊಡ್ಡವರ ಆಶೀರ್ವಾದ. ಇಲ್ಲಿ ಮಹಾರಾಜ ಎರಡನೇ ಮದುವೆ ಮಾಡಿಕೊಂಡು ಬಂದಲ್ಲ, ಆ ಹುಡುಗ ಕಾಡಿನಲ್ಲಿ ಹುಟ್ಟಿ 4-5 ವರ್ಷ ಕಳೆಯೋದ್ರೊಳಗಾಗಿ ಇಲ್ಲಿ ಮಹಾರಾಜನ ಎರಡನೇ ಹೆಂಡತಿ ಸುಂದರೀ ದೇವಿ ಅಂತ ಆಯಮೋದ್ ಮಗುನ ಹೆಸರು ಗಂಡು ಮಗುನ. ಅಲ್ಲಿ ವೀರ ಪ್ರತಾಪ ಕುಮಾರ ಕಂಠೀರವ ಬೆಳೆಯುತ್ತಿದ್ದಾನೆ, ಇಲ್ಲಿ ಕಸ ಎಂಬ ಬಾಲಕ ಬೆಳೆಯುತ್ತಿದ್ದಾನೆ. 1, 2, 3, 4, 5 ಆಯಿತು. 5ನೇ ವರ್ಷದ ಬಾಲಕನಾದಾಗ ಅವನೇ ಬಂದು ತಾಯಿನ ಕೇಳಿದ, ಅಮ್ಮ ಏನಪ್ಪ ನಾ ಓದ್ಬೇಕಣ್ಣಮ್ಮ? ತಾಯಂದ್ಲಪ್ಪ ನಾನು ಬಡವಳು ಕಾಣೋ, ನಿನಗೆ ಓದಿಸೋದು ಹೇಗೋ ಸಾಧ್ಯ? ಯಾಕಮ್ಮ ಗುರುಗಳಿಗೆ ದಕ್ಷಿಣೆ ಕೊಡಕ್ ನನ್ನ ಹತ್ರ ಕಾಸಿಲ್ವಲ್ಲೋ? ಅಮ್ಮ ನೀ ಕರ್ಕೊಂಡೋಗಿ ಗುರುಗಳ ಹತ್ರ ಬಿಟ್ಬಿಡು, ನಾನೇ ದಕ್ಷಿಣೆ ಕೊಟ್ಬಿಡ್ತೀನಿ. ಪಕ್ಕದಲ್ಲಿ ಒಬ್ಬ ಮಹಾಜ್ಞಾನಿಗಳಿದ್ರು, ಯೋಗೀಶ್ವರರು ಅಂತ. ಅವರು ಅನೇಕ ಜನ ಮಕ್ಕಳಿಗೆ ವೇದಾಧ್ಯಯನವನ್ನು ಮಾಡಿಸ್ತಿದ್ರು. ಈ ತಾಯಿ ಕರ್ಕೊಂಬಂದು ಹೇಳ್ತಾಳೆ, ಕಸ ನೀನಿವರು ಶಿಷ್ಯನಾಗಿಬಿಟ್ರೆ ನನಗೆ ಬಹಳ ಸಂತೋಷ ಕಣೋ. ಅಮ್ಮ ನಿನಗೆ ಅನುಮಾನ ಏನು, ನಾನು ಅವ್ರ ಶಿಷ್ಯನಾಗ್ತೀನಿ ಬಿಡು. ಬಂದ
ಬಂದಿದ್ದೆ ದೂರದಿಂದಲೇ ನಮಸ್ಕಾರ ಮಾಡಿ ಜಯ ಗುರುದೇ ಬರೀತಾ ಕೂತಿದ್ರು. ಆ ಬರೀತಿದ್ದವ್ರು ತಲೆ ಎತ್ತಿ, ಯಾರಪ್ಪ ಯಾರಪ್ಪ ನೀನು? ಗುರುಗಳೇ ನಾನು ಯಾರು ಅಂತ ನನಗೆ ಗೊತ್ತಿದ್ರೆ ನಿಮ್ಮ ಹತ್ರಕ್ಕೆ ಯಾಕೆ ಬರ್ತಿದ್ದೆ ಗುರುಗಳೇ? ಈ ಬರೀತಿದ್ದ ಗುರುಗಳು ನೋಡಿದ್ರು, ಓಹೋ ಇವನೇನೋ ಬೇರೆ ತರ ಮಾತಾಡ್ತಾನಲ್ಲ. ಅಪ್ಪ ನಿನ್ನ ಹೆಸರೇನು? ಗುರುಗಳೇ ತಾಯಿ ಹೊಟ್ಟೆಯಲ್ಲಿದ್ದಾಗ ಪಿಂಡವೆಂದರು, ಹುಟ್ಟಿದ ಮೇಲೆ ಮಗು ಎಂದರು, ಬೆಳೆದ ಮೇಲೆ ಹುಡುಗ ಅಂದರು, ಆಮೇಲೆ ಯುವಕ ಅಂದರು, ವಯಸ್ಸಾದ್ಮೇಲೆ ಮುದುಕ ಅಂದರು, ಸತ್ತೋದ್ಮೇಲೆ ಹೆಣ ಅಂದರು. ಯಾವ ಹೆಸರು ಹೇಳಿ ಗುರುಗಳೇ? ಆ ಗುರುಗಳಿಗೆ ಗಡ್ಡ ಕೆರ್ಕೊಳ್ಳಂಗಾಯ್ತು. ಇವನೇನು ಕಲಿಯೋಕೆ ಬಂದವನೋ ಹೇಳ್ಕೊಡೋಕೆ ಬಂದವನೋ ಗೊತ್ತಾಗ್ಲಿಲ್ವಲ್ಲ. ಅಪ್ಪ ಅದೆಲ್ಲ ಸರಿ, ಇಷ್ಟೆಲ್ಲ ಗೊತ್ತಿರೋ ನೀನ್ ಯಾಕೋ ಇಲ್ಲಿಗೆ ಬಂದೆ? ಆ ಹುಡುಗ ಅಂತಾನೆ, ನೀವು ಬಂದ್ರಿ ನಾನು ಬಂದೆ. ಅಂದ್ರೇನು? ಮನುಷ್ಯರಾಗಿ ನೀವು ಬಂದಿದ್ದೀರಾ, ನಾನು ಬಂದಿದ್ದೇನೆ. ನಿಮ್ಮಲ್ಲಿ ನಾನು ಯಾಕೆ ಬಂದಿದ್ದೇನೆ ಎಂದರೆ, ಮಾನವರಾಗಿ ನೀವು ಮುಂಚಿತವಾಗಿ ಬಂದು ಈ ಜಗತ್ತನ್ನೆಲ್ಲ ಚೆನ್ನಾಗಿ ತಿಳಿದವರಾದ್ದರಿಂದ ಈ ಜಗತ್ತಿನಿಂದ ಮುಂದಕ್ಕೆ ಹೇಗೆ ಹೋಗಬೇಕು ಎಂಬ ಮಾರ್ಗ ಹೇಳ್ಕೊಡಿ, ಅದಕ್ಕೆ ನಿಮ್ಮ ಹತ್ರಕ್ಕೆ ಬಂದಿದ್ದೇನೆ. ಎದ್ದೋಡಿ ಬಂದು ತಬ್ಕೊಂಬಿಟ್ರು ಗುರು. ಯಾವ ವಂಶವನ್ನು ಬೆಳಗಿಸಲು ಬಂದ ದೀಪವಪ್ಪ ನೀನು? ನಿನ್ನನ್ನು ಶಿಷ್ಯನನ್ನಾಗಿ ಪಡೆದ ನಾನೇ ಭಾಗ್ಯಶಾಲಿ. ನಾನು ಕಲಿತ ವಿದ್ಯೆಯನ್ನೆಲ್ಲ ನಿನಗೆ ಧಾರೆಯನ್ನು ಬಿಡ್ತೇನೆ. ಬಾಕಂದ ಕೂತ್ಕೋ, ಗಣಪತಿ ಪೂಜೆಯನ್ನು ಮಾಡು. ಗಣಪತಿ ವಿಗ್ರಹಕ್ಕೆ ಹೂವನ್ನು ಹಾಕಿದ್ರು, ಹಣ್ಣನ್ನು ಸುಲಿದಿಟ್ರು, ಊದುಗಡ್ಡಿಯನ್ನು ಹಚ್ಚಿಟ್ರು. ಗುರುಗಳಂದ್ರು, ಶಿಷ್ಯ ಕಾಯಿ ಹೊಡೆದಿಡೋ. ಅವನಂದ, ಗುರುಗಳೇ ಒಂದು ಅನುಮಾನ. ಏನಪ್ಪ ಈ ಪೂಜೆ ಮಾಡೋಕ್ ಮೊದಲು ತೆಂಗಿನಕಾಯಿ ಹೊಡಿತಾರಲ್ಲ ಯಾಕೆ ಗುರುಗಳೇ? ಗುರುಗಳಿಗದು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಸರಿ ಇಲ್ಲ. ಅವರೇನ್ ಮಾಡಿದ್ರು, ಯಾಕೆ ಅಂದ್ರೆ ಅದು ಹೀಗಾಗುತ್ತೆ. ಹೇಗಾಗುತ್ತೆ ಅಂದ್ರೆ, ಪೂಜೆ ಮಾಡುವುದಕ್ಕೆ ಮೊದಲು ತೆಂಗಿನಕಾಯಿ ಯಾಕಪ್ಪ ಹೊಡೆಯುವುದು ಅಂದ್ರೆ, ಆ ತೆಂಗಿನಕಾಯಿ ಹೀಗಾಗುತ್ತೆ. ಹೇಗಾಗುತ್ತೆ ಅಂದ್ರೆ, ಆ ತೆಂಗಿನಕಾಯಿ ಮೊದಲು ಹೊಡಿಬೇಕು. ಹೊಡೆಯೋ ಗುರುಗಳೇ ಮೊದಲು ಯಾಕೆ ಹೊಡಿಬೇಕು? ಯಾಕೆ ಅಂದ್ರೆ ಅದು ಹೀಗಾಗುತ್ತೆ. ಮೊದಲಿಂದಲೂ ಹೊಡ್ಕ ಬಂದಿದ್ದಾರೆ, ಹೊಡೆಯೋ ಗುರುಗಳೇ ಮೊದಲಿಂದಲೂ ಯಾಕೆ ಹೊಡ್ಕ ಬಂದಿದ್ದಾರೆ? ಒಳ್ಳೆ ಗ್ರಹಚಾರ ಬಂತಲ್ಲ, ಇವನೇನ್ ಬಿಡೋಂಗಿಲ್ವಲ್ಲ. ಅಪ್ಪ ನನಗ್ ಗೊತ್ತಿಲ್ಲ ಕಣೋ. ಇವನಂತಾನೆ, ಗುರುಗಳೇ ನನಗ್ ಗೊತ್ತಿದೆ ಅಂತಲ್ಲ, ಹೀಗಿರಬಹುದೇನೋ ಅಂತ ಯೋಚನೆ ಮಾಡಿದ್ದೇನೆ. ಹೇಳ ಗುರುಗಳೇ. ಇವರಂದ್ರೆ ಹೇಳಪ್ಪ, ಕಾಯ ಹೊಡೆಯಬೇಕು, ಒಳಗಿನ ಮರ್ಮ ತಿಳಿಯಬೇಕು. ಕಾಯ ಹೊಡಿಬೇಕು, ಒಳಗಡೆ ಮರ್ಮ ತಿಳಿಬೇಕು. ಗುರುಗಳೇ ಏನ್ ಮರ್ಮವೋ? ಕಾಯ ನೋಡಲು ಮೇಗಳ ಕಾಯಿನಂತಿರಬೇಕು ನಮ್ಮ ಕಾಯ. ಆ ತೆಂಗಿನಕಾಯಿ ನೋಡಿದ್ರೆ ಒಳಗಡೆ ಹೊರಗಡೆ ಹೊರಟ ಕರಟ ಇದೆ ನೋಡಿ, ಹೊರಟ ಕರಟ ಏನೋ ಇದಂತಿರಬೇಕು. ಕಾಯ ಹೊಡೆಯಲು ಒಳಗಿನ ತಿರುಳಿನಂತಿರಬೇಕು ಮನವೈ. ಆ ತೆಂಗಿನಕಾಯಿ ಹೊಡೆದು ಬಿಟ್ರೆ ಒಳಗಡೆ ಬಿಳಿಯಾದ ಕಾಯಿ, ತಿಳಿಯಾದ ನೀರಿದೆಯಲ್ಲ, ಹಾಗಿರಬೇಕು ಗುರುಗಳೇ ಹೃದಯ. ಅಂಥವರನ್ನು ಕಂಡರೆ ಶಿವ ಮೆಚ್ಚುತ್ತಾನೆ. ಹಾಗಂದ ಕೂಡಲೇ ಗುರುಗಳು ಕೇಳ್ತಾರಪ್ಪ, ಎಲ್ಲಿ ಕಲ್ತೋ? ನೀವೇ ಹೇಳ್ಕೊಟ್ರಲ್ಲ ಗುರುಗಳೇ. ಯಾವಾಗ್ಲೋ ಮೊನ್ನೆ ರಾತ್ರಿ ಸ್ವಪ್ನದಲ್ಲಿ ಈ ಪಕ್ಕದಲ್ಲಿದ್ದ ಹುಡುಗ ಅಂದ, ಈ ಮೇಷ್ಟ್ರು ಕಳ್ಮೇಷ್ಟ್ರು ಒಳ್ಳೊಳ್ಳೆ ಪಾಠ ಎಲ್ಲ ರಾತ್ರಿ ಹೊತ್ತಿನಲ್ಲಿ ಹೇಳ್ಕೊಟ್ಬಿಟ್ಟು ಬಂದ್ಬಿಟ್ಟಾರೆ ನೋಡ ಅವನಿಗೆ. ಪರಶಿವನೇ ಗುರುವಾಗಿ ನಿನಗೆ ಪಾಠವನ್ನು ಕಲಿಸಿದ್ದಾನೆ. ನಿನ್ನ ತಾಯಿ ತಂದೆಗಳ ಮಾಡಿದ ಪುಣ್ಯ ಕಲಿ. ಗುರುಗಳಾದವರು ಶಿಷ್ಯನಿಗೆ ತಾವು ಕಲಿತ ವಿದ್ಯೆಯನ್ನೆಲ್ಲವನ್ನು ಹೇಳಿಕೊಡ್ತಿದ್ದರೆ, ಬಾಲಕ ಇಂದು ಬೆಳಗಿಂದರೆ ನಾಳೆ ಬೆಳೆಯುವುದು, ನಾಳೆ ಬೆಳೆಯುವುದು ಅಂದ್ರೆ ಇಂದು ಬೆಳೆಯುವುದು, ಸಕಲ ವಿದ್ಯಾ ಪಾರಂಗತನಾದ. ಇಲ್ಲಿ ಅರಮನೆಯಲ್ಲಿ ಆ ವೀರಧೀರ ಪ್ರತಾಪ್ ಕುಮಾರ ಕಂಠೀರವ ಚೆನ್ನಾಗಿ ತಿನ್ನೋದ್ರಲ್ಲಿ ತಯಾರಾದ. ಪಾಠ ಹೇಳ್ಕೊಳಕ್ ಗುರುಗಳು ಬಂದ್ರು. ಆ ಗುರುಗಳೇನ್ ಮಾಡಿದ್ರು, ಚಿಕ್ಕವರಾದ್ರೆ ಬನ್ನಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ ಅಂದ್ರೆ ಅವನೇನ್ ಮಾಡ್ದ, ನನ್ನಲ್ಲಿ ಸಂಬಳ ತಗೊಳ್ಳೋ ಮೇಷ್ಟ್ರು ನೀನ್ ಮ್ಯಾಲ್ ಕೂತ್ಕೊಳ್ಳೋದು, ನಾ ಕೆಳಗ್ ಕೂತ್ಕೊಳ್ಳೋದ. ಅವ್ರು ಎದುರ್ಕೊಂಡ್ಬಿಟ್ರೆ, ಏನ್ ಮಾಡು ಅಂತೀರ? ನೀ ಕೆಳಗ್ ಕೂತ್ಕೊಳ್ಳ, ಮ್ಯಾಲ್ ಕೂತ್ಕೊಳ್ತೀನಿ. ಪಾಪ ಹೊಟ್ಟೆ ಪಾಡಿನ ಗುರುಗಳು ಕೆಳಗ್ ಕೂತ್ಕೊಂಡ್ಬಿಟ್ರು. ಅಪ್ಪ ಓದು. ಏಯ್ ಮುಚ್ಚುಬಾಯಿ ಮೇಷ್ಟ್ರೆ, ನಾನು ರಾಜನ ಮಗ, ನನಗೆ ನೀನ್ ಆಜ್ಞೆ ಮಾಡ್ತೀಯ, ನೀನೇ ಓದು. ಮೇಷ್ಟ್ರನೇ ಓದು ಅಂದ. ಈ ಅಹಂಕಾರದಿಂದ ಏನಾಯ್ತು? ವಿದ್ಯ ಬರಲಿಲ್ಲ, ಬರೀ ನೈವೇದ್ಯ ಬಂತಿವನಿಗೆ. ಓದಕ್ ಬದಲಾಗಿ ಊದಕ್ ಪ್ರಾರಂಭಿಸಿದ. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ವಿದ್ಯಾ ಪ್ರಶ್ಚನ್ಯ ಗುಪ್ತ ಧನಂ. ವಿದ್ಯಾ ಸುಖಕರಿ ಯಶಸ್ಸುಕರಿ ಭೋಗಕರಿ ವಿದ್ಯಾ ವಿಹೀನ ಪಶು. ಕಥಾ ಎಂಬ ಬಾಲಕ ಸಕಲ ವಿದ್ಯಾ ಪಾರಂಗತನಾದ ಆ ವೀರಧೀರ ಪ್ರಭಾ ಕುಮಾರ ಕಂಠೀರವ ಆಕಾರ ತಪ್ಪನಾದ.
ಸ್ವಲ್ಪ ದಿವಸಗಳ ಕಲಿಯುವುದರೊಳಗಾಗಿ ಮಹಾರಾಜನ ಅಕ್ಕ ಕರ್ಕಶಿಗೆ ಪರಿಣಾಮ ಶೂಲೆ ಎಂಬ ಹೊಟ್ಟೆ ನೋವು ಬಂತಂತೆ. ಯಾವುದ ಹೊಟ್ಟೆ ನೋವು ಎಂದರೆ ಮಹಾಸಾತ್ವಿಯಾದ ಗರ್ಭಿಣಿಯನ್ನ ಕಾಡಿಗಟ್ಟಿಲ್ಲ, ಆ ಗರ್ಭದಲ್ಲಿ ನೊಂದಳಲ್ಲ ಎಮ್ಮ, ಆ ನೊಂದ ನೋವೇ ಪರಿಣಾಮ ಶೂಲೆಯಾಗಿ ಆ ನೋವಿನಿಂದ ಸಹಿಸಲಾರದೆ ಸತ್ತು. ಮಹಾನುಭಾವಳಾದಂತ ತಾಯಿ ಸುಗುಣೆಯನ್ನ ಕಾಡಿಗಟ್ಟಿದನಲ್ಲ ಗಂಡ, ಅವನಿಗೆ ಬೆನ್ನುಪಣಿ ಬಂದ್ಬಿಡುತ್ತ. 12 ವರ್ಷವಾಗಿದೆ, ಬೆನ್ನುಪಣಿ ವಾಸಿಯಾಗಲಿಲ್ಲ, ಅದೇ ನೋವಿನಲ್ಲಿ ಮಲಕೊಂಡಿದ್ದ. ಒಂದು ದಿನ ಈ ಕಸಾಯ ಎಂಬತಕ್ಕಂಥ ಅವನ ಗುರುಗಳಾದಂತ ಯೋಗೀಶ್ವರರೇನು ಮಾಡಿದರಂತೆ, ಅಪ್ಪಾ ಕಸ ಗುರುಗಳೇ, ನೀನು ಸ್ವಲ್ಪ ಆಶ್ರಮ ನೋಡ್ಕೋ, ನಾನು ರಾಜ್ಯಕ್ಕೆ ಹೋಗಿ ನಿಮ್ಮ ಅಪ್ಪ ಹೇಗಿದ್ದಾರೋ ನೋಡ್ಕೊಂಬರ್ತೀನಿ. ನಮಸ್ಕಾರ ಮಾಡಿದ್ರೆ ಹೊರಟ್ಬಿಟ್ರಂತೆ. ಶಂಭೋ ಮಹಾದೇವ, ಶಂಭೋ ಮಹಾದೇವ ಅಂಬಾ ಮನೋಭಾವ ಬಿಂಬಾದಿ ಬ್ರಹ್ಮಾಂಡ ಶಂಭೋ ಮಹಾದೇವ. ಕಸ ಕಸ ಅಂದ್ರೆ ಹುಡುಗ ಓಡಿ ಬಂದ. ಜಯ ಗುರುದೇವ್. ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ್ಯಾವ ಋಣ ತೀರಿಸ್ಬೇಕಪ್ಪ? ಅವನಂದ ಗುರುಗಳೇ, ಮಾತೃಋಣ, ಪಿತೃಋಣ, ಭಾತೃಋಣ, ಆಚಾರ್ಯ ಋಣ, ದೇಶ ಋಣ, ದೇವಋಣ, ಎಷ್ಟೊಂದಿದೆ ಗುರುಗಳೇ. ಅಯ್ಯ, ಹಾಗಾದ್ರೆ ನಿನಗೊಂದು ಅವಕಾಶ ಸಿಕ್ಕಿದೆ ಕಣೋ. ಯಾವ ಅವಕಾಶ? ಪಿತೃಋಣವನ್ನು ತೀರಿಸುವ ಅವಕಾಶ, ನಿನ್ನ ತಂದೆಯ ಋಣವನ್ನು ತೀರಿಸುವಂತ ಒಂದು ಅವಕಾಶ ಸಿಕ್ಕಿದೆ. ಅಯ್ಯ, 12 ವರ್ಷದಿಂದ ಬೆನ್ನು ಫಣಿಯಲ್ಲಿ ನರಳುತ್ತಿದ್ದಾನೆ ನಿನ್ನ ತಂದೆ, ಆತನಿಗೆ ಸರಿಯಾದ ಔಷಧಿ ಸಿಕ್ಕಿಲ್ಲ. ಈಗ ಆತನಿಗೆ ಸರಿಯಾದ ಔಷಧಿ ಎಂದರೆ ಒಂದೇ, ಸಂಜೀವನಿ ಮಹರ್ಷಿಗಳಿಂದ ಮೂಲಿಕೆಯನ್ನು ತರೋದು. ಆ ಸಂಜೀವಿನಿ ಋಷಿಗಳಿಂದ ಮೂಲಿಕೆಯನ್ನು ತರಬೇಕಾದ್ದರಿಂದ ನೀನು ಹೋಗಿ ಅದನ್ನು ತಂದು ನಿನ್ನ ತಂದೆಗೆ ಲೇಪನವನ್ನು ಮಾಡಿಸಿ ರೋಗವಾಸಿಯನ್ನು ಮಾಡೋ. ಈ ಕಸಾಂದ ಜಯ ಗುರುದೇ. ಇದಕ್ಕಿಂತಲೂ ಉಂಟೆ ಗುರುಗಳೇ, ತಂದೆಯನ್ನು ಸೇವೆ ಮಾಡುವ ಭಾಗ್ಯ ಸಿಕ್ತು ಅಂದ್ರೆ ಇದೋ ಈಗಲೇ ಹೊರಟೆ. ಗುರುಗಳ ಕೈ ಹಿಡಿದ್ರೆ ಒಂದ್ ನಿಮಿಷ ನಿಲ್ಲಪ್ಪ. ಯಾಕೆ ಗುರುಗಳೇ? ಅಪ್ಪ, ನಿನಗೊಬ್ಬ ತಮ್ಮ ಇದ್ದ ಅನ್ಕಾಣೋ. ಅದಂದ ಕೂಡಲೇ ಇವರಿಗೆ ಆಸೆಯಾಗ್ಬಿಡುತ್ತೆ. ತಮ್ಮ, ನನಗೊಬ್ಬ ತಮ್ಮ ಇದ್ದಾನೆ ಗುರುಗಳೇ. ಗುರುಗಳೇ ಹೇಗಿದ್ದಾನೆ? ಚೆನ್ನಾಗಿದ್ದಾನಪ್ಪ, ಜೋರಾಗಿದ್ದಾನೆ, ಭಾರಿ ಜೋರಾಗಿದ್ದಾನೆ ಕಣೆ. ಏನು ಪೋಟ ಪೇಟ ದುಪ್ಪ ದಪ್ಪ ಗಿಪ್ಪ ಎಲ್ಲ ಜೋರಾಗಿದ್ದಾನೆ ಗುರುಗಳೇ. ನನ್ನ ತಮ್ಮನ್ ನೋಡ್ಬೇಕ. ನೋಡು, ಆ ಅಭಿಮಾನ ಆಸೆ ಎಲ್ಲ ಒಳಗಿಟ್ಕೋ, ಹೊರಗಡೆ ತೋರಿಸ್ಬೇಡ. ಅವನು ಹಿಮಾಲಯ ಪರ್ವತಕ್ಕೆ ಹೊರಟಿದ್ದಾನೆ. ನನ್ನ ಮನಸ್ಸಿಗೆ ಅನಿಸುತ್ತೆ ಅವನಂತ ಬುದ್ಧಿವಂತನಲ್ಲ ಅಂತ. ಅವನು ಇದೇ ಕಾಡಕ್ಕೆ ಬರ್ತಾ ಇದ್ದಾನೆ. ನೀನು ಹೋಗಿ ನಾನು ನಿಮ್ಮಣ್ಣ ಅಂತ ಅವನಿಗೆ ಹೇಳದೆ ಸೇವಕನಂತೆ ಸೇವೆಯನ್ನು ಮಾಡಿ ಮೂಲಿಕೆಗಳನ್ನು ಅವನ ಕೈಗೆ ಕೊಟ್ಟು ಕಳುಹಿಸಿ ಆ ಮೂಲಕ ನಿನ್ನ ತಂದೆ ಋಣ ತೀರಿಸ್ಕೊಂಡ್ಬಿಡ. ನೀನು ತೋರಿಸ್ಕೋಬೇಡ. ಇದಕ್ಕೆ ಗುಪ್ತದಾನ ಅಂತ ಕೆಲವರು ಗುಪ್ತದಾನ ಅಂತ ಮಾಡ್ತಾರೆ. ಯಾರಿಗೂ ನಾವು ಮಾಡೋ ದಾನ ಯಾರಿಗೂ ಗೊತ್ತಾಗಬಾರದು ಅಂತಲೂ ಮಾಡ್ತಾರೆ. ಈ ಹುಡುಗ ನಮಸ್ಕಾರ ಮಾಡಿದ, ಓಡಿ ಬರ್ತಾ ಇದ್ದಾನೆ. ಈ ಹುಡುಗ ಹೇಗಿದ್ದಾನೆ ಕಸ ಎನ್ನುವನು ಎಂದರೆ, ಕಾಡಿನಲ್ಲಿ ವಾಸ ಮಾಡುವನಾದ್ದರಿಂದ ತಲೆಯನ್ನು ಕೆದರಿದ್ದಾನೆ, ಹಣೆ ತುಂಬ ವಿಭೂತಿಯನ್ನಿಟ್ಟಿದ್ದಾನೆ, ಮೈಗೆಲ್ಲ ಬೂದಿಯನ್ನು ಬಳಿದಿದ್ದಾನೆ, ಸೊಂಟದಲ್ಲಿ ಅವರ ತಾಯಿ ಕೊಟ್ಟ ಒಂದು ವಸ್ತ್ರ ಮಾತ್ರ ಉಟ್ಕೊಂಡಿದ್ದಾನೆ. ಓಡಿ ಬರ್ತಿದ್ದ ಈ ವೀರನೀರು ಪ್ರಸಾದ್ ಕುಮಾರ್ ಕಟ್ಟಿರುವ ಅವನು ಕುದುರೆ ಮೇಲೆ ಕೂತ್ಕೊಂಡ್ ಬಂದ್ ಹೀಗಂತಾನೆ. ಏನಿದು ಹಿಮಾಲಯ ಪರ್ವತ ಪ್ರಪಂಚದಲ್ಲೇ ದೊಡ್ಡದು ಅಂತಾರೆ, ಎಲ್ಲೂ ಕಾಣೋದೇ ಇಲ್ವಲ್ಲ. ಇವನಂತ ಬುದ್ಧಿವಂತ ಇವ ಅಲ್ಲ, ಇನ್ನೆಂತ ಬುದ್ಧಿವಂತರು ನೋಡಿ. ಈಗಂತಿದ್ದ ಈ ಕಸ ದಡ 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 ಬಂದ, ದಡ ದಡ ದಂಡ ಬಂದಿದ್ದೆ ನೋಡ್ತಾನೆ. ಆ ಇವನೇನು ಬಂದ ನನ್ನ ತಮ್ಮ ಜ್ವರ ಕೂತಿದ್ದಾನೆ. ಅವನೇನ್ ಮಾಡ್ದಲೆ, ಬರ ಇಲ್ಲಿ ನೋಡಿ ಬಂದ್ ನಮಸ್ಕಾರ ಮಾಡ್ದ. ನಮಸ್ಕಾರ ಬುದ್ಧಿ, ನಮಸ್ಕಾರ ಬುದ್ಧಿ ಅಂದ್ರೆ ಇವನು ನಮಸ್ಕಾರ ಬುದ್ಧಿ. ಓಹೋ, ಇವನಿಗೆ ನಮಸ್ಕಾರ ಅನ್ನೋದು ಬರಲ್ಲ, ಅದಕ್ಕೆ ನಮಸ್ಕಾರ ಅಂತಾನೆ. ಲೈ, ಯಾರೋ ನೀನು, ಯಾರೋ ನೀನು ಅಂದ್ರೆ ಇವನೇನ್ ಮಾಡ್ದ, ನಾವು ಮನುಜೋರು ಬುದ್ಧಿ ಕಾಡು ಮನುಜೋರು, ನಾವು ಮನುಜೋರು ಬುದ್ಧಿ ಕಾಡು ಮನುಜರು, ನಾರಕ ಸುಗಣ ತಿಳಿದರಗಿನ ಆಲಯದಲ್ಲಿ ವಾಸವನ್ನು ಮಾಡುವೆವು, ನಾವು ಮನುಜೋರು ಬುದ್ಧಿ ಕಾಡು ಮನುಜೋರು. ಮನುಷ್ಯರು ಕಾರು ಮನುಷ್ಯರು ಅಂದ್ರೆ ಅವನು ನೋಡೋದು, ಇವನು ಮನುಷ್ಯರು ಅನ್ನೋಕ್ ಬರಲ್ಲ ಅಂತ ಕಾಣುತ್ತೆ, ಅದಕ್ಕೆ ಮನುಷ್ಯರು ಅಂತಾನೆ. ಆ ನಿನ್ನ ಹೆಸರೇನು? ಬುದ್ಧಿ ಕಸ. ಕಸ, ಇನ್ಯಾವುದು ಒಳ್ಳೆ ಹೆಸರು ಸಿಕ್ಲಿಲ್ವಾ ನಿನಗೆ?
ನಮ್ಮಮ್ಮ ಇಟ್ಟ ಹೆಸರು ಬುದ್ಧಿ ಕಸ ಕಸ. ನೀನು ಇಲ್ಲಿ ಏನ್ ಮಾಡ್ಕೊಂಡಿದ್ಯೋ? ನಾನ ಬುದ್ಧಿ, ನಿಮ್ಮಂತರಸೋ ಕುರಿಗಳನ್ನೆಲ್ಲ ಮೇಯಿಸುತ್ತಾ ತಿರುಗಾಡುತ್ತಲಿರುವೆವು ನಾವು ಮನುಜೋರು ಬುದ್ಧಿ ಕಾಡು ಮನುಜೋರು. ನಂದಿದ್ದೇನು ಅಂದ್ರೆ, ನಾವು ಗುರುಪುತ್ರರು, ನಿಮ್ಮಂತ ರಾಜರು ಅನಿಸ್ಕೊಂಡವ್ರಿಗೆಲ್ಲ ಗುರುಗಳು ನಾವು ಅಂತ. ಅವನಂದ್ರೆ ಇವನೇನ್ ಅನ್ಕೊಂಡ ಅಂದ್ರೆ, ನಮ್ಮಂತ ಅರಸರ ಮನೆಯಲ್ಲಿ ಕುರಿ ಗಿರಿ ಮೇಯಿಸ್ಕೊಂಡಿದ್ದಾನೆ ಇವನು. ಅಲ್ಲ, ಅರಸರ ಮನೆಯಲ್ಲಿ ಕುರಿ ಇರುತ್ತ ಅನ್ನೋದು ಕೂಡ ಜ್ಞಾಪಕ ಆಯ್ತಾ? ಹೋಗ್ಲಿ, ನನ್ನಲ್ಲಿ ಕೆಲಸ ಮಾಡ್ತೀಯಾ? ಮಾಡ್ತೀನಿ ಬುದ್ಧಿ. ಹಿಮಾಲಯ ಪರ್ವತ ನೋಡಿದ್ಯಾ? ಎಷ್ಟೋ ಸಲ ಹೋಗಿ ಬಂದಿದ್ದೀನಿ. ಅಲ್ಲೇ ಸರಿ, ಅದೊಂದು ಸಿಕ್ಕಿದ್ನಲ್ಲ, ಅಪ್ಪ ಅಲ್ಲಿಗೆ ನನ್ನ ಕರ್ಕೊಂಡು ಹೋಗ್ತೀಯಾ? ಅಲ್ಲಿಂದ ಮೇಲಕ್ಕೂ ಕರ್ಕೊಂಡು ಹೋಗ್ತೀನಿ ಬುದ್ಧಿ. ಮನೆ ನಮ್ಮೂರಲ್ಲಿ ಯಾರಿಗೋ ಇನ್ನೇನು ಸತ್ತೋಗ್ತಾರೆ ಅಂತ ಗೊತ್ತಾದಾಗ ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲೊಬ್ಬ ಸಂಜೀವಿನಿ ಋಷಿಗಳು ನಿಂತಿದ್ರು, ಅವರಿಂದ ಔಷಧಿ ತಂದೆ ಅಂದ. ಅಲ್ಲೇ ಇವನು ಬಿಡಬಾರ್ದು. ಅಪ್ಪ, ನನ್ನ ಹತ್ರ ಕೆಲಸ ಮಾಡ, ನಿನ್ಗೆ ಸಂಬಳ ಕೊಡ್ತೀನಿ. ಏನ್ ಕೊಡ್ತೀರಾ? ನಿನಗೇನ್ ಬೇಕು ಕೇಳು ಕೊಡ್ತೀನಿ. ನಿನಗೇನ್ ಬೇಕು ಕೇಳು ಕೊಡ್ತೀನಿ ಅಂದ್ರೆ ಇವನೇ ಮಾಡಿದ, ಬುದ್ಧಿ ಕಾಯ್ಬೇಕು ಬುದ್ಧಿ ಕಾಯ್ಬೇಕು ಕಾಯ್ಬೇಕು ಬುದ್ಧಿ ಕಾಯ್ಬೇಕು ಕಾಯ್ಬೇಕು ಬುದ್ಧಿ ಕಾಯ್ಬೇಕು ಕಾಯ್ಬೇಕು ಬುದ್ಧಿ ಕಾಯ್ಬೇಕು ಅವರೇ ಕಾಯ್ಬೇಕು ಬುದ್ಧಿ ಕಾಯ್ಬೇಕು. ಏನ್ ಬೇಕೋ ಅವರೇ ಕಾಯ್ಬೇಕು. ಏನಂದ, ಮಾರ್ಕೆಟ್ಗೆ ಹೋಗು. ಅಲ್ಲ, ಸಂಬಳ ಕೇಳೋಂದ್ರೆ ಅವರೇ ಕಾಯ್ಬೇಕು ಅಂತ ನೀವು ಅಣ್ಣ ಅಂತಾನೆ. ಓ, ನನ್ನ ತಮ್ಮನಿಗೆ ಅರ್ಥವಾಗ್ಲಿಲ್ಲ. ಯಾಕೆ ಅರ್ಥವಾಗ್ಲಿಲ್ಲ ಅಂದ್ರೆ, ಇವನು ಹೇಳ್ತಾನೆ, ನಾವೀಗ ಹೊರಟಿರುವ ಕೆಲಸಕ್ಕೆ ನಮ್ಮನ್ನು ಕಾಪಾಡೋರೊಬ್ರು ಬೇಕು, ಅವರೇ ಕಾಯ್ಬೇಕು. ಸಕಲ ಜಗವನ್ನೆಲ್ಲ ಕಾಯುವ ದೇವರು ಅವರೇ, ನಮ್ಮನ್ನು ಕಾಯಬೇಕು ಅವರೇ ಕಾಯ್ಬೇಕು ಅವರೇ ಕಾಯ್ಬೇಕು. ಇವ್ರ್ಯಾರು ಕಾಯೋದು ಬೇಡ, ಅವರೇ ಕಾಯ್ಬೇಕು. ಅವನೇನ್ ಅನ್ಕೊಂಡ ಅಂದ್ರೆ, ಇವನ್ ಎಲ್ಲೋ ಸ್ವಲ್ಪ ಹುಚ್ಚು ಅಂತ ಕಾಣುತ್ತೆ, ಏನೇನೋ ಮಾತಾಡ್ತಾನೆ. ಡೇ, ಅವೆಲ್ಲ ಕೇಳ್ಬೇಡ, ಸುಮ್ಮನೆ ನಿಂತ್ಕೊಳ್ಳೋ. ಇವನ್ ಅನ್ಕೊಂಡ ಇವನೇನ್ ಸುಖ ಇಲ್ಲ, ಯಾಕೋ ಸರ್ ಹೋಗ್ಲಿಲ್ಲ. ನೋಡೋಣ, ತಮ್ಮ ಕುದುರೆ ಮೇಲೆ ಕುಳಿತರೆ ಅಣ್ಣ ಕುದುರೆ ಲಗಾಮನ್ ಹಿಡ್ದ. ಜಯ ಗುರುದೇವ್ ಅಂತ ಓಡಿದರಂತೆ, ಓಡಿ 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 ಬರೆಸಿದ್ದಾರೆ. ಎಲ್ಲಿಗೆ ಬಂದಿದೆ? ವಿದರ್ಭ ದೇಶಕ್ಕೆ ಬಂದಿದೆ. ಅಲ್ಲಿ ವಿದ್ಯಾಧರಿ ಎಂಬತಕ್ಕಂಥ ರಾಜಕುಮಾರಿ ಒಂದು ಮಂಟಪವನ್ನು, ಸ್ವಯಂವರ ಮಂಟಪ ಮಾಡಿಸಿದ್ದಾನೆ. ಈ ಕುದುರೆ ಮೇಲೆ ಬರ್ತಿದ್ದಲ್ಲ ಇವನು ವೀರಧೀರ ಕುದುರೆ ಜವಾನ, ಹೊಟ್ಟೆ ಹಸಿವು ಶುರುವಾಗಿ ಹೋಗ್ತಿದ್ದೆ ಕಣ. ಇಲ್ಲಾರೋ ಚಪ್ರ ಹಾಕಿದ್ದಾರೆ, ಊಟ ಹಾಕ್ತಾರೆ ಅಂತ ಕೇಳೋ. ಈ ಅಣ್ಣ ಓಡಿ ಬಂದವನು ಕೇಳಿದ, ಸ್ವಾಮಿ ಇಲ್ಲಿ ಊಟ ಹಾಕ್ತೀರಾ? ಹಾಕ್ತೇವ್ರಿ ಸ್ವಾಮಿ, ಹಾಕ್ತಾರಂತೆ ಬನ್ನಿ. ಓಡ್ ಬಂದು ಕೂತ್ಕೊಂಡ ಊಟಕ್ಕೆ, ಬಡಿಸೋರು ಸುಸ್ತಾಗಿ ಹೊರಗೆ ಗೊತ್ತಿಂದ. ಹೊರಗಡೆಗೆ ಬಂದ, ಅಲ್ಲಿ ನಾಲ್ಕೈದು ಜನ ಪಂಡಿತರು ಕೂತಿದ್ರು. ಅಯ್ಯ ರಾಜಕುಮಾರ, ನಿನ್ನ ಹೆಸರೇನು? ನನ್ನ ಹೆಸರೇ ವೀರಧೀರ ಪ್ರತಾಪ ಕುಮಾರ ಕಂಠೀರವ. ಸ್ವಲ್ಪ ಮೆತ್ಕೇಳಿ ನಮ್ಮಪ್ಪ. ವೀರಧೀರ ಪ್ರತಾಪ ಕುಮಾರ ಕಂಠೀರವ ಅವರಂದ್ರು, ಹೆಸರು ಜೋರಾಗಿದೆ. ಏನ್ ವಿಚಾರ? ಏನು ಇಲ್ಲ, ನಮ್ಮ ಈ ದೇಶದ ರಾಜಕುಮಾರಿ ವಿದ್ಯಾಧರಿ ಎಂಬಾಕೆ ಒಂದು ಸಮಸ್ಯೆಯನ್ನು ಬರೆದಿಟ್ಟಿದ್ದಾಳೆ. ಯಾರು ಆ ಸಮಸ್ಯೆಗೆಂದು ಓದಿ ಅರ್ಥ ಮಾಡಿ ಹೇಳಿಬಿಡ್ತಾರೋ ಅವರಿಗೆ ನಾವು ಈ ದೇಶವನ್ನು ಆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿಬಿಡ್ತೇವೆ. ಇವನು ಮದುವೆ ದೇಶ ಕೊಡಿ, ಯಾವತ್ತಾರ ಓದಿದ್ರಲ್ವೇ, ಅವರ ಓಲೇಖರಿಗೆ ಕೈ ಕೊಟ್ರು. ಇವನು ತಿರುಗಿಸ್ತ, ಹಾಳ್ ಮೇಷ್ಟ್ರು ಪಡ್ಕಂಡ ಕಲ್ತ್ಕಳ ಎರಡು ಅಕ್ಷರ ಅಂತ ಕಲ್ತ್ಕಣ್ಣ. ಪಂಡಿತರೇ, ಅತ್ಯವಸರವಾಗಿ ಎತ್ತಲು ಹೋಗುತ್ತಿದ್ದೇನೆ, ಆದ್ದರಿಂದ ಮತ್ತೆ ಇತ್ತ ಬಂದಾಗ ಆವಾಗ ನೋಡ್ಕೊಳ್ಳೋಣ, ಈಗ ಸಾಧ್ಯವಿಲ್ಲ ಅಂತ ಇಟ್ಟ. ಎಷ್ಟು ಚೆನ್ನಾಗಂದ ನೋಡಿ, ಆ ಪಂಡಿತರೇನ್ ದಡ್ರೆ, ಅವನ ದೂರ ಹೋದ ತಕ್ಷಣ ಹೊರಲಾಕ್ರೆ ಅವನ ಹೆಸರನ್ನ, ಅವನ ಅಷ್ಟುದ್ದ ಹೇಳ್ದಾಗಲೇ ನನಗ್ ಗೊತ್ತಿವ್ ಶುದ್ಧ ಪಿಟಿ ಪಿಟಿ ಅಂತ. ಇನ್ನೊಬ್ರಂದ್ರು ಅದು ಹಾಳಾಗೋಲ್ಲ, ಇವ್ರಿಗೆ ನಾಚಿಕೆ ಆಗೋಲ್ವಾ ಅಂದ. ಇನ್ನೊಬ್ಬೇನ್ ಮಾಡಿಬಿಟ್ಟ ಪಂಡಿತ, ಅದು ಹೇಗಾದ್ರೂ ಹೋಗಲ್ರಿ, ಇಂಥ ನಿರ್ಭಾಗ್ಯರನ್ನು ಹೆತ್ತ ತಂದೆ ತಾಯಿಗಳು ಇನ್ನೆಂಥ ನಿರ್ಭಾಗ್ಯರು. ಈ ಕುದುರೆ ಹಿಡ್ಕೊಂಡಿದ್ದ ನೋಡಿ ಅಣ್ಣ, ಸಹಿಸ್ಲಿಕ್ಕಾಗಲಿಲ್ಲ. ನನ್ನ ತಂದೆ ತಾಯಿಗಳು ನಿರ್ಭಾಗ್ಯರೇ ಅಂತ ಕುದುರೆಯನ್ನು ಬಿಟ್ಟ. ಹತ್ರ ಬಂದ, ಸ್ವಾಮಿ ಅದೇನೋ ನನ್ನ ಕೈ ಕೊಡಿ, ನಾನು ಓದ್ತೇನೆ. ಅವನಪ್ಪ ಇನ್ನೊಬ್ಬ ಅಂದ, ಏ ಕುದುರೆ ಜವಾನ, ಕುದುರೆ ಮಾಲೀಶ್ ಮಾಡೋದ್ ಬಿಟ್ಟು ರಾಜಕುಮಾರಿನ ಮದುವೆ ಆಗಕ್ ಬಂದ, ಹೋಗಯ. ಸ್ವಾಮಿ ಹಾಗಲ್ಲ, ಅದೇನೋ ಓದೋಣ ಅಂತ ಅನಿಸ್ತಾ ಇದೆ. ಇನ್ನೊ ಪಂಡಿತರಂದ್ರೆ ಕೊಡ್ರಿ, ಯಾವ ಹುತ್ತದಲ್ಲಿ ಯಾವ ಸರ್ಪ ಇದೆ ಏನೋ ಕೊಡ್ರಿ ನೋಡೋಣ. ಕೈಗೆ ಕೊಟ್ಟ ಕೂಡಲೇ ನಮಸ್ಕಾರ ಮಾಡಿದ ಈ ಕಸ ಅನ್ನೋ ಬಾಲಕ ತಲೆ ಎತ್ತಿ ಹೇಳ್ತಾನೆ, ಹೇ ಜಗತ್ ರಕ್ಷಕ ಸರ್ವೇಶ್ವರ, ಈ ಹೆಣ್ಣನ್ನು ಮದುವೆಯಾಗಬೇಕೆಂಬ ಆಸೆ ನನ್ನಲ್ಲಿಲ್ಲ.
ಅಥವಾ ಈ ಮಣ್ಣನ್ನು ಆಳಬೇಕು ಎಂಬ ಆಶೆಯೂ ನನಗಿಲ್ಲ. ನನ್ನ ಗುರುವಿನ ಸೇವೆ ಮಾಡಿಕೊಂಡಿದ್ದರೆ ನನಗೆ ಸಾಕು. ಆದರೆ ನನ್ನ ತಾಯಿ ಬಂಧುಗಳಿಗೆ ಕೆಟ್ಟ ಹೆಸರು ಬಂದಿದೆಯಾದ್ದರಿಂದ ನನ್ನ ತಾಯಿ ಬಂಧುಗಳು ನಿರ್ಭಾಗ್ಯರಲ್ಲ ಎಂದು ತೋರಬೇಕಾದರೆ ನನಗೊಂದು ಅವಕಾಶವನ್ನು ಕೊಡುವ ನಮಸ್ಕಾರ ಮಾಡಿದೆ. ಜಯ ಗುರುದೇವ. ಆ ಓಲೆಗರಿಯಲ್ಲಿ ಬರೆದಿರೋದನ್ನು ಓದಿದ. ಕೇಳಿ, ಇದರಲ್ಲಿ ಏನು ಬರೆದಿದೆ ಎಂದರೆ, ಮೃಗಂಡ ವಾಹನಶ್ಚೈವ ತ್ರಿಗಂಡರಸವೈಪುರಿ ಪಾಶಾಲ ವಿನಾಗ ತ್ರಯೋ ರಕ್ಷಂತು ಮೇದಿನಿ. ತ್ರಯೋ ರಕ್ಷಂತು ಮೇದಿನಿ, ತ್ರಯೋ ಅಂದ್ರೆ ಮೂರು ಜನ ಈ ಪ್ರಪಂಚವನ್ನ ಕಾಪಾಡುತ್ತಿದ್ದಾರೆ ಅಂತಿತ್ತು. ಅಲ್ಲ ಪಂಡಿತರಂದ್ರೆ ಏನಯ್ಯ, ನಮಗೂ ಓದಕ್ ಬರಲ್ಲ ಅಂತ ನಿಮ್ ಕೈ ಕೊಟ್ವ? ನಾವೆಲ್ಲ ಓದಿರೋರೆ ಕಣಯ್ಯ, ಮೂರು ಜನರಿಂದ ಈ ಜಗತ್ತು ಉದ್ಧಾರವಾಗ್ತಾ ಇದೆಯಲ್ಲ, ಆ ಮೂರು ಜನರು ಯಾರು, ಅವರ ಹೆಸರೇನು, ಅವರ ಹೆಂಡತಿಯರ ಹೆಸರೇನು, ಅವರ ಮಕ್ಕಳ ಹೆಸರೇನು, ಅವರ ಆಯುಧಗಳ ಹೆಸರೇನು, ಅವರ ಊರಿನ ಹೆಸರೇನು, ಅವರ ವಾಹನಗಳ ಹೆಸರೇನು, ಇಷ್ಟು ಈ ಶ್ಲೋಕದಲ್ಲಿದೆ, ಅದನ್ನು ಹೇಳು. ಒಂದೊಂದು ಅಕ್ಷರಕ್ಕೆ ಇಷ್ಟು ಆಗುತ್ತೆ ಅರ್ಥ ಅಂತದ್ ಹೇಳು. ಆತ ಪಂಡಿತ ಬಾಲಕ ಕಸಾನವನು ನಮಸ್ಕಾರ ಮಾಡಿದ. ಜಯ ಗುರುದೇವ. ಕೇಳಿ ಸ್ವಾಮಿ, ಮೂರು ಮೂರು ಅಕ್ಷರಗಳನ್ನು ಬಿಡಿಸಿ ಹೇಳಿದ್ದೇನೆ, ಕೇಳಿ ಹೇಳಪ್ಪ. ಮೊದಲನೇ ಮೂರಕ್ಷರ ಮೃಗಂಗ. ಸ್ವಾಮಿ, ಈ ಮೂರಕ್ಷರಗಳ ಅರ್ಥ ಅವರ ವಾಹನ. ವೃಷಭಾರೂಢನಾದ ಪರಮೇಶ್ವರ, ಹಾ ಹಂಸಾರೂಢನಾದಂತ ಬ್ರಹ್ಮ, ಕಾ ಗರುಡಾರೂಢನಾದಂತ ಮಹಾವಿಷ್ಣು, ತ್ರಿಕಂಚ ತ್ರೀ ತ್ರಿಶೂಲಧರನಾದ ಶಂಕರ, ಕಾ ಕಡ್ಡಾಣಿಯನ್ನು ಬಿಡದ ಬ್ರಹ್ಮ, ಚಾ ಚಕ್ರಧರನಾದಂತ ಮಹಾವಿಷ್ಣು, ರಸವೈ ರಜತಲೋಕವಾಸಿಯಾದ ಪರಮೇಶ್ವರ, ಸಾ ಸತ್ಯಲೋಕವಾಸಿಯಾದಂತ ಬ್ರಹ್ಮ, ವೈ ವೈಕುಂಠನಾಥನಾದ ಶ್ರೀಮನ್ನಾರಾಯಣ, ಪಾಶಾಲ ಆ ಪಾರ್ವತಿ ಒಡೆಯನಾದ ಪರಮೇಶ್ವರ, ಶಾ ಶಾರದಾ ಒಡೆಯನಾಗಿರ್ತಕ್ಕಂಥ ಬ್ರಹ್ಮ, ಲಾ ಲಕುವೀರಮಣನಾದಂಥ ನಾರಾಯಣ, ವಿನಾಯಕ ಈ ವಿನಾಯಕನ ತಂದೆಯಾದ ಪರಮೇಶ್ವರ, ನಾರದರ ತಂದೆಯಾದ ಬ್ರಹ್ಮ, ಕಾ ಕಾಮನ ತಂದೆಯಾಗಿರ್ತಕ್ಕಂಥ ಮಹಾವಿಷ್ಣು, ವಿನಾಯಕ ತ್ರಯೋ ಈ ಮೂರು ಜನ, ರಕ್ಷಂತು ಮೇದಿನಿ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯ ಎಂಬ ಮೂರು ಕಾರ್ಯಗಳನ್ನು ಮಾಡ್ತಾ ಈ ಪ್ರಪಂಚವನ್ನು ಉದ್ಧಾರ ಮಾಡ್ತಾ ಇದ್ದಾರೆ ಸ್ವಾಮಿ. ಆ ಮೂರು ಜನರ ಹೆಸರು ಇಷ್ಟೇ. ಕೂತಿದ್ದ ಪಂಡಿತರು ಇವನ್ನೇ ನೋಡ್ತಿದ್ರು. ಅಪ್ಪ ನಿನ್ನ ಹೆಸರೇನಯ್ಯ? ಸ್ವಾಮಿ ಕಸ ಕಸ. ಅಯ್ಯಯ್ಯೋ, ಇಷ್ಟೆಲ್ಲ ತಿಳಿದು ಕಸ ಅಂತಿಯಲ್ಲ. ನಮ್ಮ ಅಮ್ಮ ಇಟ್ಟ ಹೆಸರು ಸ್ವಾಮಿ ಕಸ. ಕರ್ಕಮನ್ರಿ ಇದನ್ನ ಕರ್ಕಮಂದ್ ಮಹಾರಾಜನ ಮುಂದೆ ನಿಲ್ಲಿಸಿದ್ರು. ಮಹಾರಾಜ, ಆ ಸಮಸ್ಯೆಯನ್ನ ಒಂದಿಷ್ಟು ಲೇಷವಾದರೂ ತಪ್ಪದಂತೆ ಸಂಪೂರ್ಣ ಅರ್ಥವನ್ನು ವಿಂಗಡಿಸಿ ಹೇಳಿದ ಮಹಾನುಭಾವ ಈತ. ಮಹಾರಾಜ ಅಂದ, ಇವನ ಏನು ಹುಚ್ಚ ಇದ್ದಂಗಿದ್ದಾನಲ್ರಿ ಅಯ್ಯ, ನಿನ್ನ ಹೆಸರೇನು? ಸ್ವಾಮಿ ಕಸ ಕಸ. ರೇ ಪಂಡಿತರೇ, ಕಳಿಸ್ರಿ ಆ ಶ್ರೀವನ್ನ. ಯಾರಾದ್ರೂ ಬಂದು ಮಹಾರಾಜ ನಿನ್ನ ಅಳಿಯ ಯಾರು ಅಂದ್ರೆ ಕಸ ಅನ್ಲ ನಾನು. ಯಾರಾದ್ರೂ ಒಳ್ಳೆ ರಾಜಕುಮಾರನ ಕರ್ಕೊಂಡ್ಬಂದು ಓದ್ತ ಅಂತ ಹೇಳ್ಬಿಡಿ. ಇದನ್ನು ಕೇಳ್ತಾ ಇದ್ಲು ವಿದ್ಯಾಧರಿ. ಅದನ್ನು ಬರೆದವಳು ಮಗಳು ಓಡಿ ಬಂದು ಹೇಳ್ತಾಳಪ್ಪ, ಇದು ನ್ಯಾಯವಲ್ಲ ಕಣೋ. ರಾಜಕುಮಾರಿ ಹೇಳ್ತಾಳಪ್ಪ, ಕುಂಟನಾಗಲಿ ಕುರುಡನಾಗಲಿ ಧನಪತಿಯಾಗಲಿ ದರಿದ್ರದವನಾಗಿರಲಿ, ಅವನೇ ನನ್ನ ಪತಿ, ಮಿಕ್ಕುಳಿದವರೆಲ್ಲರೂ ನನಗೆ ಸೋದರರು. ರಾಜ ಬೆಚ್ಚಿ ಬಿದ್ದುಬಿಟ್ಟ. ಸರಿ ಸರಿ ಕಣಮ್ಮ, ನೀನು ಹೆಂಗ ಹೇಳ್ತೀಯ ಹಂಗೆ. ವಿವಾಹಕ್ಕೆ ಏರ್ಪಾಡಾಯ್ತು, ಕರ್ಕೊಂಡು ಹೋಗಿ ಇದನ್ನ ಸ್ನಾನ ಮಾಡಿಸಿ, ಮದುವೆ ಮಾಡಿಸಿ. ಏನೋ ಕುದುರೆ ಜವಾನ, ರಾಜಕುಮಾರಿನ ಮದುವೆ ಆದ್ರೆ ಇನ್ನ ಯಾಕಪ್ಪ ಮಾತಾಡಿಸ್ತೀಯ? ಇವನಂತ ಇಲ್ಲ ಸ್ವಾಮಿ, ನಾನು ಏನು ಮದುವೆ ಆದ್ರೆ ಏನು, ರಾಜ್ಯ ಆಡಿದ್ರೇನು, ನಿಮ್ಮ ಕೆಲಸವೇ ಮೊದಲು ನನ್ನ ಕರ್ತವ್ಯ. ನನ್ನ ಹೆಂಡತಿಗೆ ಹೇಳ್ಬಿಟ್ಟು ಬರ್ತೀನಿ, ಹೋಗೋಣ. ವಿದ್ಯಾಧರಿ, ನಾನು ಆರಂಭದನ್ನು ನಿನಗೆ ಹೇಳಿದ್ದೇನಲ್ಲ. ಹೇಳಿದ್ದೀರ ಸ್ವಾಮಿ. ಹಾಗಾದ್ರೆ ನಾನು ಹಿಮಾಲಯ ಪರ್ವತಕ್ಕೆ ಹೋಗಿ ಬರ್ತೇನೆ. ಆ ಎಂಬ ಎಂಥವಳು ಅಂದ್ರೆ ಏನು ವಿಚಾರ ಮಾಡ್ಲಿಲ್ಲವಂತೆ. ಸ್ವಾಮಿ, ಎಷ್ಟು ದಿವಸದಲ್ಲಿ ಬರ್ತೀರಾ? ನಾನು ಒಂದು 15 ದಿವಸದಲ್ಲಿ ಬರಬಹುದು. ಸ್ವಾಮಿ, 15 ದಿವಸದಲ್ಲಿ ನೀವು ಬರದೆ ಹೋದರೆ ನೀವು ಹೇಳಿದ ಗುರುತಿದೆಯಲ್ಲ, ಆ ಸಂಜೀವಿನಿ ಮಹರ್ಷಿಗಳ ಗುಹೆ, ಅಲ್ಲಿಗೆ ನಾನೇ ಬಂದ್ಬಿಡ್ತೇನೆ. ಓಹೋ, ಹಾಗಾದ್ರೆ ನಾನು ಅಷ್ಟೊಳಗೆ ಬರಬೇಕು ಅಂತಾಯ್ತು. ಆಗಬಹುದು ಅಂತ ಮತ್ತೆ ರಾಜ ಉಡುಪುಗಳನ್ನೆಲ್ಲ ಕಳಚಿಟ್ಟು ತಲೆಯನ್ನು ಕೆದರಿ ಸೊಂಟಕ್ಕೊಂದು ಬಟ್ಟೆಯನ್ನು ಕಟ್ಟಿ ಓಡಿ ಬಂದಿದ್ದೆ. ಕಾಡು ಮನುಷ್ಯನಂತೆ ಬುದ್ಧಿ ಹೋಗೋಣವೆ. ಇವ್ ನೋಡ್ದ, ಏನ್ ನಾಟಕ ಆಡ್ತೀಯನೋ? ಆಗಲೇ ರಾಜನ ಬಟ್ಟೆ ಹಾಕೊಂಡಿದ್ದೆ, ಈಗಾಗಲೇ ತಿರುಗಾ ತಾಸ್ತಿಗೆ ಬಂದ್ಬಿಟ್ಟಿದ್ಯಾ? ಸ್ವಾಮಿ, ನಾನು ರಾಜನೇ ಆದರೂ ನಿಮಗೆ ಸೇವಕನೇ. ಸ್ವಾಮಿ ಕೂತ್ಕೊಳ್ಳಿ. ತಮ್ಮ ಕುದುರೆ ಮೇಲೆ ಕುಳಿತ, ಅಣ್ಣ ಲಗಾಮನ್ನು ಹಿಡಿದ, ಶಂಭೋ ಕುದುರೆ ಓಡ್ತಾ ಇದೆ. ಅಣ್ಣ ಕುದುರೆ ಲಗಾಮನ್ನು ಹಿಡ್ಕೊಂಡಿದ್ದಾನೆ.
ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಅಂತ ಓಡಿದ. ಓಡಿ 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 ಒಂದು ಸ್ವಲ್ಪ ದಿನ ಕಳೆಯುವುದರೊಳಗಾಗಿ ಹಿಮಾಲಯ ಪರ್ವತವನ್ನು ಬಂದು ಸೇರಿದ. ಅಲ್ಲಿನ ಆ ಶೀತಕ್ಕೆ ಅಂದ್ರೆ ಆ ಚಳಿಗೆ ನಡುಗುತ್ತಾನೆ. ಕುದುರೆ ಜವನ ಮುಂದಕ್ಕೆ ಹೋಗಬೇಕಾಗಲ್ಲ ಕಣೋ ಸ್ವಾಮಿ, ನೀವು ಇಲ್ಲೇ ಹೀಗಂದ್ರೆ ಹೇಗೆ ಮುಂದಕ್ಕೆ ಹೋಗ್ಬೇಕು? ಹಾಗಾದ್ರೆ ಸ್ವಲ್ಪ ನೀರು ತಾವಿಲ್ಲಿ ಕೂತಿರಿ, ನಾನು ಹೋಗಿ ಬರ್ತೇನೆ. ಗಿಡ ಮೂಲಿಕೆಗಳನ್ನು ತಂದುಕೊಟ್ಟ. ಆ ಗಿಡ ಮೂಲಿಕೆಗಳ ಸೇವನೆಯಿಂದ ಆ ವೀರಧೀರ ಪ್ರತಾಪ ಕುಮಾರ ಕಂಠೀರವ ಕೆಳಗುಳಿದ. ಈ ಗುರುಪುತ್ರ ಓಮನ್ನ ಶ್ವಾಸಬಂಧನವನ್ನು ಮಾಡಿದ, ಶ್ವಾಸಬಂಧನವನ್ನು ಮಾಡಿ ಗಾಳಿಯಲ್ಲಿ ಹಾರಿದ. ಈ ಹಾರು ಹೋಗ್ತಿರೋ ನೋಡಿದ ಇವನು ವೀರಧೀರ. ಅಹ್ಹಾ, ಇವನ ಅಪಾಯ, ಏನು ಗೊತ್ತಿಲ್ಲದವನಂಗೆ ನಾಟಕ ಆಡುತ್ತಿದ್ದಾನೆ, ಬೆಟ್ಟ ಬೆಟ್ಟಗಳನ್ನು ಹಾರುವ ಚೈತನ್ಯ ಪಡೆದಿದ್ದಾನೆ. ಇವನೇನ್ ಹೇಳಿದ, ಇವನ ಹೆಂಡತಿ 15 ದಿನದೊಳಗಾಗಿ ಬರದೆ ಹೋದ್ರೆ ಅವಳೇ ಬಂದ್ಬಿಡ್ತಾಳೆ ಅಂತ. ಈ ವೀರಧೀರನ ಮನಕ್ಕೆ ಬಂದ ಮೇಲೆ ಇವನೆಂತುಳಿಯುತ್ತಾನೋ ನೋಡ್ತೇನೆ ಅಂತ ಕಾದನಂತೆ. ಆ ಬಾಲಕ ಸಂಜೀವಿನಿ ಮಹರ್ಷಿಗಳ ಕವಿಗೆ ಬಂದ. ಗುರುದೇವ, ಅವರೇನ್ ಮಾಡಿದ್ರು? ಯಾರಪ್ಪ ಸ್ವಾಮಿ? ನಾನು ದಾಸ. ದಾಸ? ಹೌದು, ನಿಮ್ಮ ಚರಣ ದಾಸ, ವನದಲ್ಲಿ ವಾಸ, ಎನ್ನ ಹೆಸರು ಕಸ. ಸ್ವಾಮಿ, ನನ್ನ ಹೆಸರು ಕಸ ಅಂತ, ನಾನು ವನದಲ್ಲಿ ವಾಸವಾಗಿದ್ದೇನೆ, ನಿಮ್ಮ ಚರಣ ಸೇವಕ ಸ್ವಾಮಿ. ನೇರೆಯ ಹಾರಿ ಬಂದೆ, ನನ್ನ ಗುರುಗಳು ಹೇಳಿಕೊಟ್ಟ ವಿದ್ಯೆ. ಯಾರು ನಿನ್ನ ಗುರುಗಳು? ಯೋಗೀಶ್ವರರು. ಅಂದ ಕೂಡಲೇ ಆ ಮಹರ್ಷಿಗಳಿಗೆ ಆನಂದವಾಯಿತು. ಅಯ್ಯ, ಯೋಗೀಶ್ವರರು ಅಂದ್ರೆ ಯೋಗೀಶ್ವರ ನನ್ನ ಸ್ನೇಹಿತರ ಕಡೆಯ, ನೀನು ನನ್ನ ಶಿಷ್ಯನಿದ್ದ ಹಾಗೆ ಬಾ. ಏನಾಗಬೇಕಪ್ಪ? ಸ್ವಾಮಿ, ಮೂಲಿಕೆಗಳು ಬೇಕಾಗಿದೆ. ಯಾರಿದೆಯ? ನನ್ನ ತಂದೆಗೆ ಬೆನ್ನು ಫಣಿ ಬಂದಿದೆ ಸ್ವಾಮಿ. ಯಾರಪ್ಪ ನಿನ್ನ ತಂದೆ? ಯಾರು ನಿನ್ನ ತಂದೆ ಅಂದ ಕೂಡಲೇ ಈ ಹುಡುಗ ಹೇಳಿಕೊಟ್ಟ, ಸ್ವಾಮಿ ನನ್ನ ತಂದೆ ಮೇವಾಡ ನಗರದ ರಾಜ ಉದಯಾದಿತ್ಯ. ನನ್ನ ತಾಯಿ ಸಾಮಾನ್ಯಲ್ಲ ಸ್ವಾಮಿ. ಯಾರಪ್ಪ? ಮರಳಂ ತಂದು ಹಣತಯ ಮಾಡಿ ಗಂಗೋದಕವ ತೈಲವೆಂತೆರೆದು ತಾಮರೆಯ ಸರಪತ್ತಿಯನ್ನು ಗೈದು ನಿರ್ಮಲದ ಭಾವದಲ್ಲಿ ಜ್ಯೋತಿಯನ್ನು ಬೆಳಗಿಸಿದ ತಾಯಿ ಸುಗುಣಾದೇವಿ. ಅಂತ ಮಹಾತ್ಮನ ಮಗನೇ ನೀನು, ಇಷ್ಟೆಲ್ಲ ಇದ್ರ ಔಷಧಿಗೆ ಬಂದಿದ್ದೀಯಲ್ಲಪ್ಪ ನೀನು. ನಾನೇ ಬರ್ತೀನಿ ನಡೆಯೋ. ಯಾಕೆ ಸ್ವಾಮಿ? ನಿನ್ನ ತಾಯಿ ತಂದೆಗಳ ದರ್ಶನ ನಾನು ಮಾಡ್ಬೇಕಪ್ಪ. ನಾ ಬರ್ತೀನಿ ನಡೆಯಯ್ಯ. ಗುರುಗಳೇ ತಾವು ಬರೋದಾದ್ರೆ ನಡೀ. ಗುರುಗಳು ಮುಂದೆ ಹೊರಟರು. ಈ ಶಿಷ್ಯ ಗುರುದೇವ್ 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 ಹಿಂದೆ ಬರ್ತಿದ್ದ. ಗುರುಗಳು ಏನಾದ್ರು ಬಿಟ್ರು. ಈ ಕಸಾನ್ನ ಬಾಲಕ ಬರ್ತಿದ್ರೆ ಧೀರ ಧೀರ ನೋಡ್ದ, ಕರತಂದ ಇವನ ಯೋಗಿಯನ, ಕರತಂದ ಧರೆಯೊಳಗೆ ಕೀರ್ತಿಯನ್ನು ಪಡೆದು ನಾನಾರಿಗೂ ಸರಿಸಮನಲ್ಲವ ಎಂಬತಕ್ಕಂಥ ಅದನ್ನು ತೋರುವುದಕ್ಕಾಗಿ ಮನುಜರ ದೇಹದಲ್ಲಿ ಪಡೆದಿರತಕ್ಕಂಥ ಮೋಸಗಾರ ಇವನು. ಮನುಜೋರು ಮನುಜೋರು ನಮಸ್ಕಾರ ಎಂದು ಏನರಿಯದವನಂತೆ ಮಾತನಾಡಿ ಆರಿಂದಲೂ ಓದಲಾಗದಂತ ಅದ್ಭುತವಾದ ಶ್ಲೋಕದ ಅರ್ಥವನ್ನು ವಿಂಗಡಿಸಿ ಹೇಳಿ ಧರಣೆಯನ್ನಾರಬಹುದಾದ ಧರಣೀಶನ ಮಗಳನ್ನು ವಿವಾಹವನ್ನು ಮಾಡಿ ಈ ಪರ್ವತಗಳನ್ನೆಲ್ಲವನ್ನು ಹಾರಿ ಕರೆಬಂದಿದ್ದಾರೆ ಈ ಯೋಗೀಶ್ವರನನ್ನ. ಬಿಟ್ಟರೆ ಬಿಡುವನೇ ನನ್ನನ್ನ, ನಾನಿವರನ್ನು ಬಿಟ್ಟರೆ ಬಿಡುವನೇ ನನ್ನನ್ನ ಅಂತ ಸಂಡದಿಂದ ಖಡ್ಗವನ್ನು ಹೀರಿದ. ಆ ಬಾಲಕ ಬರೆದಿದ್ದರೆ ಗುರಿಗಿಟ್ಟು ಎದೆಗೆ ಯಾರದು ಧಮ್ಮನ ಗುರಿಗಿಟ್ಟು ಹೊಡೆದ ಚೂರಿಯು ಎದೆಯೊಳಗೆ ನಾದಿದೆ. ಹಾರಿದಾಗ ಈ ಗುರುಪುತ್ರ ಎದುರು ನೋಡಿರಲಿಲ್ಲ ಈ ಚೂರಿ ಏಟನ್ನ. ಆ ಮಾತಾ ಅಮ್ಮ, ಪರ್ವತದಿಂದ ಉರುಳಾಡಿ 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 ಕೈ ಕಾಲುಗಳಿಗೆಲ್ಲ ಪೆಟ್ಟು ಬಿದ್ದಿದೆ, ಬಂದಿದೆ ಕೆಮ್ಮನೆ ಬಿದ್ದ. ಮೈ ಕೈಯಲ್ಲಿ ರಕ್ತ ಬರುವಾಗ ಕಣ್ಣನ್ನು ಒರೆಸಿ ತಮ್ಮನ ಕಡೆ ತಿರುಗಿದ. ಅಯ್ಯ, ಏನಪರಾಧವನ್ನು ಮಾಡಿದೆ ನಿನಗೆ? ಏನಪರಾಧವನ್ನು ಮಾಡಿದೆ? ಏತಕ್ಕೆ ನನಗೆ ಈ ಪರಿಯ ಘಾತವನ್ನು ಕೊಟ್ಟೆ? ನಮ ಶಿವಾಯ ನಮ ಶಿವ. ಅಪ್ಪಾ ಹೋಗ್ಲಿ, ಆ ಮಹರ್ಷಿಗಳನ್ನ ಕರ್ಕೊಂಡು ಹೋಗು. ಆ ಮಹರ್ಷಿಗಳಿಂದ ಆಗಬಹುದಾದ ಕಾರ್ಯವನ್ನು ಮಾಡಿ ತಂದೆಯನ್ನು ಉಳಿಸು. ಹೋಗು ನಿಮ್ಮ ತಂದೆಯನ್ನು ಹೋಗು. ಆ ಮಹಾನುಭಾವನಾದ ರಾಜನಿಗೆ ಆ ಸಂಜೀವನ ಋಷಿಗಳ ಆಶೀರ್ವಾದದಿಂದ ರೋಗ ವಾಸಿಯಾಗಿ ದರ್ಬಾರ್ನಲ್ಲಿ ಕೂತಿದ್ದ. ಈ ವೀರಧೀರ ಅಂದ, ಅಬ್ಬಾ, ಈ ಸನ್ಯಾಸಿನೇ ಹೇಳಿದ್ದು ಹಿಮಾಲಯ ಪರ್ವತಕ್ಕೆ ಹೋಗಕ್ಕಾಗಲ್ಲ ಅಂತ. ಹೇಳವನಿಗೆ ನನ್ನ ಕಥೆಯನ್ನ. ಅಪ್ಪ ನಿಮ್ಮಪ್ಪ ಹೇಳ್ಬೇಕಾಗಿಲ್ಲ, ನಾನೇ ಹೇಳ್ತೀನೋ ನಿನ್ನ ಕಥೆನ. ಮಹಾರಾಜ ಒಂದು ಕತೆ ಹೇಳ. ಏನ್ ಸ್ವಾಮಿ? ಒಂದೂರಲ್ಲೊಬ್ಬ ರಾಜ ಇದ್ದ. ಅವನ ಅಕ್ಕನ ಮಾತಿಗೆ ಮರುಳಾಗಿ ತನ್ನ ಹೆಂಡತಿಯನ್ನ ಕಾಡಕ್ಕೆ ಕಳಿಸ್ದ.
ಗಂದ ಕೂಡ್ಲೆ ಇವ್ ನೋಡದ ಸ್ವಾಮಿ, ಇದು ನಂದೇ ಕತೆ, ನನಗೆ ಹೇಳ್ತಾ ಇದ್ದೀರ. ಅಯ್ಯ ನೀನು ನಿನ್ನದೇ ಕಥೆಯಾದ್ರೂ ಕೇಳು. ಮೊದಲನೇ ಹೆಂಡತಿ ಕಾಡು ಸೇರಿದ ಮೇಲೆ ಒಂದು ಗಂಡು ಮಗವನ್ನು ಹೆತ್ತಲಪ್ಪ, ನೀನು ಎರಡನೇ ಹೆಂಡತಿಯು ಗಂಡು ಮಗವನ್ನು ಹೆತ್ತಲು. ನಿನಗೆ ಅಗಾಧವಾದ ಬೆನ್ನು ಪಡೆಯು ಬಂದರೆ ಅದನ್ನು ವಾಸಿ ಮಾಡುವುದಕ್ಕಾಗಿ ಔಷಧಿಯನ್ನು ತರಲು ಹೋದವನು ನಿನ್ನ ಎರಡನೇ ಮಗನೇ, ಆದರೂ ಔಷಧಿಯನ್ನು ತಂದವನು ಇವನಲ್ಲ, ತಂದ ಮಹಾನುಭಾವನೆ ಸುಗುಣಾದೇವಿಯ ಮಗ. ತಂದವನನ್ನು ಕೊಂದವನು ಯಾರು ಎಂದರೆ ನಿನ್ನ ಈ ಎರಡನೇ ಹೆಂಡತಿಯ ಮಗ. ಸಂಜೀವ ಋಷಿಗಳು ಹೇಳಿದ್ರು, ಹೌದು ನನ್ನನ್ನು ಕರತಂದವನು ಇವನಲ್ಲ, ನೋಡಿ ಆ ಕುಮಾರನಾಗಿರ್ತಕ್ಕಂಥ ಸುಗುಣಾದೇವಿಯ ಮಗ. ಮಹಾರಾಜ ಸೊಂಟದಿಂದ ಚಂದ್ರಾಯುಧವನ್ನು ಎಳೆದ, ಬಾಬಿ ನಿನ್ನ ಏನು ಮಾಡ್ತೀನಿ ನೋಡು, ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವ ದ್ರೋಹಿ ಅಂದ. ಹಾಗ ಅನ್ನೋದ್ರೊಳಗಾಗಿ ಮಹಾನುಭಾವರಾದಂತ ಯೋಗೀಶ್ವರರು ಕಸ ಕಸ ಅಂದ ಕೂಡಲೇ ಓಡಿ ಬಂದು ಬಿಟ್ಟಂತೆ. ಕಸ ಅಪ್ಪ ನಿಲ್ಲು ನಿಲ್ಲು ನಿಲ್ಲಪ್ಪ, ಅನ್ಯರು ಕೊಂದರನ ಬೇಡ, ಅನ್ಯರು ನಿಂದಿಸಿದರನ ಬೇಡ, ಕಣ್ಣು ಮನ ನಾಲಿಗೆ ಇವ ಮೂರು ಕೆಟ್ಟರೆ ಅವೇ ನಿನ್ನ ಕೊಲ್ಲುವವೆಂದ ಸರ್ವಜ್ಞ ಎಂಬಂತೆ. ನನ್ನ ತಮ್ಮ ಅಲ್ಲ ಕಣಪ್ಪ, ಏನೋ ತಿಳಿಯದೆ ಅಪರಾಧ ಮಾಡಿದಾನೆ, ದಯಮಾಡಿ ಕ್ಷಮಿಸಪ್ಪ. ತಂದೆ ಮಗನನ್ನು ತಬ್ಬಿದನಂತೆ ನಿನ್ನಿಂದ ನಾನು ಬದುಕಿದೆ ಕಂದ, ನೀನು ಹೇಳಿದಂತೆ ಮಾಡ್ತೇನೆ. ಏನಾಗಬೇಕು? ಏನು ಇಲ್ಲ, ನಾನು ತಾಯಿಯ ಗರ್ಭದಲ್ಲಿ ಬಿದ್ದ ಮೇಲೆ ನಿಮ್ಮಿಬ್ಬರನ್ನು ದೂರ ಮಾಡಿದಂತ ಪಾಪಿ ಎಂದು ಜನರು ಹೇಳಿಕೊಡುತ್ತಿದ್ದಾರೆ. 12 ವರ್ಷ ಅಗಲೇ ಹೋಗಿದ್ದ ಈ ದಾಂಪತ್ಯ ಸಂಸಾರವನ್ನು ಒಂದುಗೂಡಿಸಿದರಂತೆ. ತೈಲ ಕೊಬ್ಬರಿಗೆಯಲ್ಲಿ ಮುಖವನ್ನು ನೋಡಿದ್ದಾರೆ, ಗೋಕರ್ಣ ದ್ವಾರ ಮುಖೇನ ಮಾತನಾಡಿದ್ದಾರೆ. ಗಂಡ ಹೆಂಡರಿಬ್ಬರು ಸಿಂಹಾಸನ ಮೇಲೆ ಕೂತಿದ್ದರು. ಆಗ ತಂದೆ ಹೇಳಿದ, ಮಗನೇ ಈ ರಾಜ್ಯವನ್ನು ಆಳಬೇಕಾದವನು ನೀನು, ಬಾ ಎಂದಾಗ ಯೋಗೀಶ್ವರರು ಮಧ್ಯಪ್ರವೇಶವನ್ನು ಮಾಡಿ ಅವರಿಗೆ ಹೇಳ್ತಾ ಇದ್ದಾರಂತೆ, ಅಪ್ಪ ರಾಜ ನೀನು ವಾನಪ್ರಸ್ಥಾಶ್ರಮಕ್ಕೆ ಹೋಗು, ನಿನ್ನ ಮಗ ಈ ಸಿಂಹಾಸನ ಮೇಲೆ ಕೂತ್ಕೊಳ್ಳಲಿ. ಯಾರು ಈ ಚರಿತೆಯನ್ನು ಕೇಳುವರು, ಓದುವರು, ಪಠಣಗೈವರು ಅವರಿಗೆ ಮಂಗಳವು ಪ್ರಾಪ್ತವಾಗಲಿ ಎಂಬುದಾಗಿ ದಯಾಕರನಾದ ಶಿವನು ತಾನು ಆಶೀರ್ವಾದ ಮಾಡಿ ಎಲ್ಲರೂ ಸುಕ್ಷೇಮದಿಂದಿದ್ದಾರೆ ಎಂಬತಕ್ಕಂಥ ಕಥಾಭಾಗಕ್ಕೆ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅಮಿತರಿಗೆ.